ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರು. ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನನ್ನೊಟ್ಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆ ಇದ್ರೂ ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ, ಇವತ್ತಿನ ಟಾಪಿಕ್ ಮೈಗ್ರೇನ್ ಹೆಡ್ಏಕ್. ಈ ಬೇಸಿಗೆ ಕಾಲ ಬಂತು ಅಂತ ಹೇಳಿದ್ರೆ ಈ ಮೈಗ್ರೇನ್ ಹೆಡ್ಏಕ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಆ ಕಣ್ಣು ಕುಕ್ಕೋದು ಇವೆಲ್ಲ ಆಗ್ತಾ ಇರುತ್ತೆ. ಏನಪ್ಪ ಇದು, ನಂಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ, ನಂಗೆ ತಡೆಯೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿರ್ತಾರೆ. ದಿನ ಒಂದೊಂದು ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ, ಆದರೂ ಕೂಡ ವಾಸಿ ಆಗಲ್ಲ. ಆದರೆ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಜೊತೆಗೆ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಯಾವೆಲ್ಲ ಕಾಯಿಲೆಗಳಿಂದ ನನ್ನೊಟ್ಟಿಗೆ ಮಾತಾಡಬಹುದು ಅಂತ ಹೇಳಿದ್ರೆ, ವೆರಿಕೋಸ್ ವೆನ್ಸ್ ಆಗಿರ್ಬೋದು, ವೆರಿಕೋಸ್ ವೆನ್ಸ್ಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ, ಕಾಲು ದಪ್ಪ ಆಗ್ತಾ ಇರುತ್ತೆ, ಕಲರ್ ಚೇಂಜ್ ಆಗ್ತಾ ಇರುತ್ತೆ, ಗಾಯಗಳಾಗ್ಬಿಟ್ಟಿರುತ್ತೆ, ಅದಕ್ಕೆ ಕೂಡ ಆಪರೇಷನ್ ಅವಶ್ಯಕತೆ ಇಲ್ಲ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಮಂಡಿ ನೋವು ಬಂದ್ಬಿಟ್ಟಿರುತ್ತೆ, ಮಂಡಿ ಸವೆತ ಬಂದ್ಬಿಟ್ಟು ಓಡಾಡೋಕ್ಕಾಗಲ್ಲ, ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇರುತ್ತೆ, ಮೆಟ್ಲತ್ತಕ್ಕಾಗಲ್ಲ ಅನ್ನೋ ಥರ ಇರುತ್ತೆ, ಹಂಗಾದ್ರೂ ಕೂಡ ನೋಟಿಗೆ ನೇರವಾಗಿ ಮಾತಾಡ್ಬೋದು. ಅದಕ್ಕೆ ಆಪರೇಷನ್ ಬೇಡ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬೇಡ, ಅದು ವಾಸಿ ಮಾಡ್ಬೋದು. ಮತ್ತೆ ಸೊಂಟದಲ್ಲಿ ಪ್ರಾಬ್ಲಮ್ ಇರುತ್ತೆ, ಲಂಬಾ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ, ಅಲ್ಲಿ ಊತ ಬಂದ್ಬಿಟ್ಟಿರುತ್ತೆ, ನರ್ವ್ ಪ್ರೆಸ್ ಆಗ್ತಾ ಇರುತ್ತೆ, ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ, ಕಾಲೆಲ್ಲ ಜುಮ್ ಜುಮ್ ಅನ್ನೋದು ಅಥವಾ ಒಂಥರ ಉರಿ ಉರಿ ಥರ ಆಗೋದು, ಅದ್ರ ಬಗ್ಗೆ ನೋಟಿಗೆ ಮಾತಾಡ್ಬೋದು. ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ, ಬ್ರೈನ್ ಸೆಲ್ಸ್ ಎಲ್ಲ ವೀಕ್ ಆಗ್ತಾ ಇರುತ್ತೆ, ಕೈಯೆಲ್ಲ ನಡ್ಕೋ ಬರೋದು, ಶೇಕ್ ಆಗ್ತಾ ಇರೋದು, ಓಡಾಡುವಾಗ ಜೋರಿ ಬಂದಂಗೆ ಆಗೋದು ಆಗ್ತಾ ಇರುತ್ತೆ, ಸಿಂಡೋಪ ಮಾತ್ರ ರೆಗ್ಯುಲರ್ ಮಾತ್ರೆ ತಗೋಬೇಕು ಅಂತ ಹೇಳ್ಬಿಟ್ಟಿರ್ತಾರೆ, ಅದಕ್ಕೂ ಪರಿಹಾರ ಇದೆ, ನೀವು ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಜೊತೆಗೆ ಏನೋ ಡಿವಿಟಿ ಅಂತ ಹೇಳ್ತೀವಿ, ಡೀಪ್ ವೆನ್ ಥ್ರೊಂಬೋಸಿಸ್ ಅಂತ ಹೇಳ್ತೀವಿ, ಆದರೆ ಅದು ಕಾಲಲ್ಲಿ ಇರ್ತಕ್ಕಂಥ ರಕ್ತನಾಳಗಳು ಹೆಪ್ಪುಗಟ್ಬಿಟ್ಟಿರುತ್ತೆ, ಹೃದಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿರುತ್ತೆ, ಅಲ್ಲೂ ಕೂಡ ರಕ್ತನಾಳಗಳಲ್ಲಿ ಬ್ಲಾಕೇಜಸ್ ಆಗಿರ್ಬೋದು, ಅಥವಾ ಮೈಗ್ರೇನ್ ಹೆಡ್ಏಕ್ ಆಗಿರ್ಬೋದು, ಗಾಲ್ ಬ್ಲಡರ್ ಸ್ಟೋನ್ಸ್ ಆಗಿರುತ್ತೆ, ಅದಕ್ಕೆ ಆಪರೇಷನ್ ಮಾಡಬೇಕು, ಗಾಲ್ ಬ್ಲಡರ್ ತೆಗೆದಾಕ್ಬೇಕು ಅಂತ ಹೇಳಿರ್ತಾರೆ, ಅಥವಾ ಕಿಡ್ನಿ ಒಳಗೆ ಸ್ಟೋನ್ಸ್ ಆಗಿರುತ್ತೆ, ಅಲ್ಲೂ ಕೂಡ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಈ ಬೇಸಿಗೆ ಕಾಲದಲ್ಲಂತೂ ಈ ಕಿಡ್ನಿ ಸ್ಟೋನ್ಸ್ ಪದೇ ಪದೇ ಉತ್ಪತ್ತಿನೇ ಆಗ್ತಾ ಇರುತ್ತೆ, ನಿಮಗೆ ಬೇಸಿಗೆ ಕಾಲ ಮುಗಿಯೋವರೆಗೂ ಒಂಥರ ಟೆನ್ಷನ್ ಇರುತ್ತೆ, ಎಲ್ಲಿ ನಂಗೆ ಸ್ಟೋನ್ಸ್ ಆಗ್ಬಿಡುತ್ತೋ ಅಂತ. ಸೊ ಈ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಮತ್ತೆ ಉತ್ಪತ್ತಿ ಆಗಲ್ದಂಗೆ ಕೂಡ ನೋಡ್ಕೋಬಹುದು ಅಂತ ತಿಳಿಸ್ತಾ, ಹರ್ನಿಯಾ ಆಗಿರ್ಬೋದು, ಇಂಗ್ವಲ್ ಹರ್ನಿಯಾ, ಫ್ಯೂಮರ್ಲ್ ಹರ್ನಿಯಾ, ಜೊತೆಗೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಂತೂ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ತುಂಬಾ ಸಫರ್ ಮಾಡ್ತಾ ಇರುತ್ತೆ, ಆಪರೇಷನ್ ಮಾಡಬೇಕೋ ಬೇಡವೋ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಾರೆ, ಯಾವುದೇ ಕಾರಣಕ್ಕೂ ಆಪರೇಷನ್ ಬೇಕಾಗಿಲ್ಲ. ಗ್ಯಾಸ್ಟ್ರಿಕ್ ಆಗಿರ್ಬೋದು, ಬೆನ್ ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದು, ಮೀನ್ ಕಂಡಗಳು ಹಿಡ್ಕೊಳ್ಳೋದು ಆಗ್ತಾ ಇರುತ್ತೆ, ಮತ್ತೆ ಆಟೋಇಮ್ಯೂನ್ ಡಿಸಾರ್ಡರ್ಸ್ ತುಂಬಾ ಇದೆ, 108 ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇದಾವೆ, ಅದಕ್ಕೂ ಕೂಡ ಆಪರೇಷನ್ ಇಲ್ದಂಗೆ ನಾವು ವಾಸಿ ಮಾಡ್ಬೋದು. ಮತ್ತೆ ರೊಮಟೈಡ್ ಆರ್ಥರೈಟಿಸ್ ಆಗಿರ್ಬೋದು, ಆಮೇಲೆ ಮೈಗ್ರೇನ್ ಹೆಡ್ಏಕ್, ಮೂಗಲ್ ದುರ್ಮಾಂಸ ಬೆಳೆದಿರೋದು, ಶೀನು ನೆಗಡಿ ಆಗ್ತಾ ಇರೋದು, ಇವೆಲ್ಲದ್ರ ಬಗ್ಗೆ ನನ್ನೊಟ್ಟಿಗೆ ಮಾತಾಡ್ಬೋದು. ನಿಮ್ದು ಯಾವುದೇ ಥರ ಸಮಸ್ಯೆ ಇದ್ರೆ ನನ್ನೊಟ್ಟಿಗೆ ಹಂಚ್ಕೋಬಹುದು, ಅದಕ್ಕೆ ಪರಿಹಾರ ಕೂಡ ಕಂಡುಹಿಡ್ಕೋಬಹುದು ಅಂತ ತಿಳಿಸ್ತಾ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಬ್ರು ಕಲರ್ ತುಂಬಾ ತಿಂದ ವೇಟ್ ಮಾಡ್ತಾ ಇದಾರೆ, ಅವ್ರಿಗೆ ಸಮಯ ಕೊಡೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ, ಯಾವ್ರಿಂದ ಮಾತಾಡ್ತಾ ಇರೋದು? ನಾವು ಶಿವಮೊಗ್ಗದಿಂದ ಕರೆ ಮಾಡ್ತಿದೀವಿ. ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಈಗ ಎರಡು ದಿನದಿಂದ ನನಗೆ ಮೋಷನ್ಸ್ ಹೋಗ್ಬೇಕಾದ್ರೆ ಬ್ಲಡ್ ಬರ್ತಿದೆ. ಓಕೆ, ಹೌದು. ಆದ್ರೆ ಮೆನ್ಸಸ್ ಪ್ರಾಬ್ಲಮ್ ಇರೋದ್ರಿಂದ ಯಾವ್ದೇ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಓಕೆ ಮ್ಯಾಮ್. ಅಮ್ಮ ಇವಾಗ ನೋಡಿ, ಹೇಳಿ. ಅದಕ್ಕೆ ಇದ್ರ ಯಾವತ್ತೂ ಹಾಸ್ಪಿಟ್ಲ್ ಹೋಗಿ ತೋರ್ಸಿಲ್ಲ, ಈಗ ಎರಡು ದಿನದಿಂದ ಈ ತರ ಆಗ್ತಿದೆ. ಓಕೆ ಅಮ್ಮ, ನೋಡಿ, ಈ ಬೇಸಿಗೆ ಕಾಲದಲ್ಲಂತೂ ಈ ಮೂಲ ವ್ಯಾಧಿ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ನೀರು ಚೆನ್ನಾಗಿ ಕುಡಿಯಲ್ಲ, ಜೊತೆಗೆ ಅಲ್ಲಿ ಮೋಷನ್ ಗಟ್ಟಿ ಆಗುತ್ತೆ, ಅವಾಗ ಗಟ್ಟಿ ಆದಾಗ ಈ ಮೂಲ ವ್ಯಾಧಿ ಆಗೋದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಹಂಗಾಗಿ ಅದ್ರಲ್ಲಿ ಯಾವ ರೀತಿ ಮೂಲ ವ್ಯಾಧಿ ಇರುತ್ತೆ, ಯಾವ ತರ ಮೂಲ ವ್ಯಾಧಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕ್ರಿಪ್ಷನ್ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಒಂದು ಪೈಲ್ ಮಾಸ್ ಅಂತ ಹೇಳ್ತೀವಿ, ಅಲ್ಲಿ ಒಂಥರ ಇರೋ ಪೈಲ್ಸ್ ಗಡ್ಡೆಗಳ ತರ ಆಗಿರುತ್ತೆ, ಅದಕ್ಕೆ ಮೊಳಕೆ ಬಂದಿರೋದು ಅಂತ ಹೇಳ್ತೀವಿ, ನೀವು ಮುಟ್ಕೊಂಡಾಗ ಸ್ವಲ್ಪ ತರದಂಗೆ ಆಗ್ತಾ ಇರುತ್ತೆ. ಇನ್ನೊಂದು ಫಿಷರಿನ್ ಏನು ಅಂತ ಹೇಳ್ತೀವಿ, ಫಿಷರಿನ್ ಏನು ಅಂತ ಹೇಳಿದ್ರೆ ಗುದದ್ವಾರ ಕೊರ್ಕೊಂಡು ಹೊರಗಡೆ ಬಂದಾಗ ಈ ರೀತಿ ರಕ್ತ ಬರ್ತಾ ಇರುತ್ತೆ. ಇನ್ನೊಂದು ಫಿಸ್ಟುಲ ಅಂತ ಹೇಳ್ತೀವಿ, ಫಿಸ್ಟುಲ ಅಂತ ಹೇಳಿದ್ರೆ ಅಲ್ಲಿ ಗುದದ್ವಾರದಲ್ಲಿ ಒಂದು ಕೀವುಗಳೇ ಆಗುತ್ತೆ, ಒಳಗಡೆ ಕೊರ್ಕೊಂಡು ಹೋಗುತ್ತೆ, ಮಲ್ಟಿಪಲ್ ಟ್ರಾಕ್ಸ್ ಆಗುತ್ತೆ, ಅದು ಏನೋ ಅದು ಒಂಥರ ಮೂಲ ವ್ಯಾಧಿ ಆಗಿರುತ್ತೆ. ಇನ್ನೊಂದು ಪ್ರೊಲಾಪ್ಸ್ ಅಂತ ಹೇಳ್ತೀವಿ, ಪ್ರೊಲಾಪ್ಸ್ ಅಂತ ಹೇಳಿದ್ರೆ ಗುದದ್ವಾರ ಊತ ಬಂದ್ಬಿಟ್ಟು ಈ ಏನೋ ಅಲ್ಲಿ ತುಂಬಾ ನೋವು ಉರಿ ಮಾಡ್ತಾ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇವಿಷ್ಟು ಬಂದಿದ್ರು ಕೂಡ ಆಪರೇಷನ್ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಕೆಲವೊಂದ್ಸರಿ ಮುಜುಗರ ಪಡ್ತಾ ಇರ್ತೀರ, ಈ ತುಂಬಾ ಕಾರಣಗಳಿಂದ ಮುಜುಗರ ಪಡ್ಬೋದು, ಅವ್ರಿಗೆ ಕೆಲವೊಂದ್ಸರಿ ಶೈನ್ ಎಚ್ ಆರ್ ಇರ್ಬೋದು, ಅಥವಾ ಕೆಲವೊಂದ್ಸರಿ ಅಲ್ಲೇನಾದ್ರೂ ಕೆರ್ತ ಬಂದಿರ್ಬೋದು, ಅಥವಾ ಈ ರೀತಿ ಪೀರಿಯಡ್ಸ್ ಆಗಿರ್ಬೋದು, ಇವುಗಳಿಂದ ಎಲ್ಲ ನೀವು ಮುಜುಗರ ಪಡ್ತಾ ಇರ್ತೀರ. ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದ
ಶೀತಾಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದಾದ ಮೇಲೆ ಅವಿಪತ್ತಿಕರ ಚೂರ್ಣ ಮಧುಯಷ್ಟಿತ ಎಲ್ಲ ಕಲ್ಯಾಣಕ್ಷರ ಕಂಕಣವಟ್ಟಿ ಮತ್ತು ಕ್ಷೀರಬಲ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನು ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಇಮ್ಮಿಡಿಯೇಟ್ ಆಗಿ ನೋವು ಕಮ್ಮಿ ಆಗುತ್ತೆ ಜೊತೆಗೆ ಆಪರೇಷನ್ ಇಲ್ಲದಂಗೂ ಕೂಡ ಅದೆಲ್ಲ ಕರ್ಗೋಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲರ್ ಇದ್ದಾರೆ ಅವ್ರದ್ದೇನ್ ಸಮಸ್ಯೆ ಇದೆ ಅಂತ ನೋಡ್ಕೊಂಬರೋಣ ಹಲೋ 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 ಹೇಳಿಮ್ಮ ಏನ್ ಸಮಸ್ಯೆ ಇದೆ ಯಾವ ಊರಿಂದ ಬೆಂಗಳೂರಿಂದ ಸರ್ ಹೇಳಿಮ್ಮ ಏನ್ ಸಮಸ್ಯೆ ಇದೆ ಸರ್ ನನಗೆ ಇವಾಗ 2 ತಿಂಗಳಿಂದ ಥೈರಾಯ್ಡ್ ಇದೆ ಓಕೆ ಮುಂಚೆ ಎಲ್ಲ ಇರಲಿಲ್ಲ ನನಗೆ ಓಕೆ ಥೈರಾಯ್ಡ್ ಇದೆ ಮೊದಲು 75 mg ಟ್ಯಾಬ್ಲೆಟ್ ತಗೊಂಡೆ ಓಕೆ ಇವಾಗ 100 mg ತಗೊಳ್ತಾ ಇದೀನಿ ಆದ್ರೂ ತಲೆನೋವು ಕೈ ಕಾಲಲ್ಲ ನೋವು ಅಮ್ಮ ನೋಡಿ ಥೈರಾಯ್ಡ್ ಅಂತ ಹೇಳಿದ್ರೆ ಥೈರಾಯ್ಡ್ ಗ್ರಂಥಿಗಳಲ್ಲಿ ಕಮ್ಮಿ ಸೆಕ್ರೆಷನ್ಸ್ ಆಗ್ತಾ ಇರುತ್ತೆ ಯಾವಾಗ ಅಲ್ಲಿ ಕಮ್ಮಿ ಸೆಕ್ರೆಷನ್ಸ್ ಆಗ್ತಾ ಹೋಗುತ್ತಲ್ಲ ಅದಕ್ಕೆ ನಾವು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದ್ರೆ ಅದಕ್ಕೆ ನಾವು 75 mg ನೋ 25 mg 50 mg ಅಥವಾ 100 mg 125 mg ಈ ರೀತಿ ಮಾತ್ರೆಗಳನ್ನ ಲೈಫ್ ಟೈಮ್ ತಗೊಳಕ್ ಹೇಳ್ಬಿಟ್ಟಿರ್ತಾರೆ ಈ ಬಿಪಿ ಶುಗರ್ ಯಾವ ರೀತಿ ತಗೊಳಕ್ ಹೇಳ್ತಾರೋ ಅದೇ ರೀತಿನೇ ಆದ್ರೆ ಲಕ್ಕಿಲಿ ಆಯುರ್ವೇದದಲ್ಲಿ ಅದು ವಾಸಿ ಮಾಡಬಹುದು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತು ಅವಾಗ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಆಮೇಲೆ ಹೃದಯವಟ್ಟಿ ಕಲ್ಯಾಣಕ್ಷರ ಮತ್ತೆ ಕಂಕಣವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ತಾ ಬರೋದ್ರಿಂದ ಇವಾಗ 75 mg ತಗೊಳ್ತಾ ಇರ್ತೀರಲ್ಲ ಬರ್ತಾ ಬರ್ತಾ 50 mg ಆಮೇಲೆ ಬರ್ತಾ ಬರ್ತಾ 25 mg ಈ ರೀತಿ ಮೆಡಿಸಿನ್ಸ್ನ ಸ್ಟಾಪ್ ಮಾಡ್ತಾ ಬರ್ತಾ ಆಯುರ್ವೇದ ಮೆಡಿಸಿನ್ಸ್ ಸ್ಟಾಪ್ ಮಾಡಬಹುದು ಏನು ಗಾಬರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ ನೀವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀರಲ್ವಾ ಪ್ರತಿ ಗುರುವಾರ ಮತ್ತೆ ಶನಿವಾರ ಬೆಂಗಳೂರಲ್ಲೇ ಇರ್ತೀನಿ ಅಂದರೆ ಸೆಕೆಂಡ್ ಸ್ಯಾಟರ್ಡೇ ಬೆಂಗಳೂರಲ್ಲೇ ಇರ್ತೀನಿ ನೀವು ನೇರವಾಗಿ ಬಂದು ಭೇಟಿಯಾಗ್ಬೋದು ಪ್ರತಿ ಗುರುವಾರ ಮತ್ತೆ ಶನಿವಾರ ಅಂದರೆ ಶುಕ್ರವಾರ ಬಿಟ್ಟು ಉಳಿಕೆ ದಿನ ಎಲ್ಲ ಜಗಳೂರಲ್ಲೇ ಇರ್ತೀನಿ ಜಗಳೂರು ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ ಅದು ಮಿಡ್ಲ್ ಕರ್ನಾಟಕ ಆಗಿರೋದ್ರಿಂದ ಎಲ್ಲರಿಗೂ ಕರ್ನಾಟಕದ ಎಲ್ಲರಿಗೂ ಹತ್ರನೇ ಆಗುತ್ತೆ ನೀವು ಬಂದು ನೇರವಾಗಿ ಭೇಟಿಯಾಗ್ಬೋದು ಜೊತೆಗೆ ಬರೋ ಶುಕ್ರವಾರ ಅಂದರೆ ನಾಳೆ ನಾನು ಹಾಸನಲ್ಲಿ ಇರ್ತೀನಿ ಅದ್ರ ಮುಂದಿನ ಶುಕ್ರವಾರ ಅಂದ್ರೆ 29 ತಾರೀಕು ಮೈಸೂರು ಅದ್ರ ಮುಂದಿನ ಶುಕ್ರವಾರ 5ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೆ ಎಲ್ಲೆಲ್ಲಿ ಭೇಟಿ ಆಗ್ಬೇಕು ಅನ್ಸುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ಸರ್ ನನಗೆ ಮೈಸೂರಿಂದ ಮಾತಾಡ್ತಿರೋದು ಹಾ ಹೇಳಿ ನಾನು ಇದೀಗ 40 ವಯಸ್ಸಿದ್ದಾಗ ಗರ್ಭಕೋಶ ಆಪರೇಷನ್ ಆಯ್ತು ಗೆಡ್ಡೆ ಇದೆ ಅಂತ ಆಪರೇಷನ್ ಮಾಡಿದ್ರು ಓಕೆ ಅದು ಮಾಡಿಸ್ಕೊಂಡು 1 ತಿಂಗಳಿಗೆ ಬಲಗಡೆ ಕಿವಿಲಿ ಸೌಂಡ್ ಶುರುವಾಯ್ತು ಓಕೆ ಅವಾಗ ನಾನು ಎಲ್ಲಾ ತರ ಟೆಸ್ಟ್ ಮಾಡಿಸ್ದೆ ಗಂಗೋತ್ರಿಲೆಲ್ಲ ಹೋಗಿ ತೋರಿಸ್ದೆ ಅವಾಗ ಅವರು 100 ಕೊಂಬಾಗ ನರ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು 20-22 ವರ್ಷ ಆಯ್ತು ಸರ್ ಒಂದೇ ಸಮ ಒಂದು ಸೆಕೆಂಡು ನಿಲ್ಸಲ್ಲ ಹಿಂಗ್ ಅಂತಾನೆ ಇರುತ್ತೆ ಏನೋ ಒಂಥರ ಹಿಂಸೆ ಆಗುತ್ತೆ ಸರ್ ಕಿವಿ ಎಲ್ಲ ಒಂಥರ ತಲೆ ಎಲ್ಲ ಒಂಥರ ಆಗುತ್ತೆ ಅದಕ್ಕೆ ಕರ್ಣನಾದ ಅಂತ ಕರಿತೀವಿ ಅದಕ್ಕೆ ಏನಾಗುತ್ತೆ ಅಂದ್ರೆ ಕೆಲವೊಂದ್ ಸರಿ ಅಲ್ಲಿ ಇನ್ಫ್ಲಮೇಷನ್ ಆಗಿರ್ಬೋದು ಅಥವಾ ಕಿವಿ ಒಳಗೆ ಏನಾದ್ರು ಕುಕ್ಕುಣೆ ತರ ಏನಾದ್ರು ಕಸ ಎಲ್ಲ ತುಂಬಿಕೊಂಡಿರುತ್ತಲ್ಲ ಅವಾಗೂ ಕೂಡ ಈ ರೀತಿ ಗುಯಿ ಅನ್ಬೋದು ಅಥವಾ ನರ್ವ್ ವೀಕ್ನೆಸ್ ಆದಾಗ್ಲೂ ಈ ರೀತಿ ಗುಯಿ ಅನ್ನೋದು ಸರ್ವೇ ಸಾಮಾನ್ಯ ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ ಇದಕ್ಕೆ ವಾಸಿ ಮಾಡ್ಬೋದು ಏನಂತ ಹೇಳಿದ್ರೆ ಆ ಕರ್ಣ ಪೂರ್ಣ ಅಂತ ಟ್ರೀಟ್ಮೆಂಟ್ ಇರುತ್ತೆ ನಿಮ್ ಮನೇಲೇ ಕೊಟ್ಟಿರುತ್ತೆ ನೀವು ಮನೇಲೆ ಮಾಡ್ಕೊಳ್ಳಿ ಹಾಸ್ಪಿಟ್ಲಿಗೆ ಏನ್ ಬರೋದ್ ಬೇಡ ಜೊತೆಗೆ ಶುಕ್ರ ಮಾತ್ರ ಕೌಟಿ ಆಬ ಕುಕ್ಕುಲು ಆ ರೀತಿ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿ ನರುವಿಗೆ ಶಕ್ತಿ ಬಂದ್ಬಿಟ್ಟು ವಾಸಿ ಆಗ್ತಾ ಹೋಗ್ಬಿಡುತ್ತೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡಮ್ಮ ಹೆಂಗು ಮುಂದಿನ ಶುಕ್ರವಾರ 29ನೇ ತಾರೀಕು ಏನು ಮೈಸೂರಲ್ಲೇ ಸಿಗ್ತೀನಿ ಮೈಸೂರಲ್ಲಿ ಅಡ್ರೆಸ್ ಚೇಂಜ್ ಆಗಿದೆ ಬಲ್ಲಾಳ್ ಸರ್ಕಲ್ ಅಲ್ಲಿ ಶ್ರೀರಾಮ್ ಮಂದಿರ ಇದೆ ಅದ್ರ ಎದುರುಗಡೆ ನ್ಯೂ ಡಯಾಕಿರ್ ಅಂತ ಇದೆ ಅಲ್ಲಿ ಬಂದು ನೇರವಾಗಿ ಭೇಟಿ ಆಗಿಮ್ಮ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ಅವ್ರದ್ದೇನು ಸಮಸ್ಯೆ ಅಂತ ನೋಡ್ಕೊಂಬರೋಣ ಹಲೋ ಹಲೋ ಮೋಸ್ಟ್ಲಿ ಕಾಲ್ ಕಟ್ ಆಗಿದೆ ಅನ್ಸುತ್ತೆ ಇವಾಗ ನೋಡಿ ಏನು ಅಂತ ಹೇಳಿದ್ರೆ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಮೈಗ್ರೇನ್ ಹೆಡ್ ಏಕ್ ಬಗ್ಗೆ ಮಾತಾಡ್ತೀನಿ ಅಂತ ಮೈಗ್ರೇನ್ ಹೆಡ್ ಏಕ್ ಅಂದ್ರೆ ಏನು ಯಾಕಾಗುತ್ತೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಬ್ರೈನಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಲ್ಲಿ ಕೆಲವೊಂದು ಕೆಮಿಕಲ್ ಸೆಕ್ರೆಷನ್ಸ್ ಆಗುತ್ತೆ ಯಾವಾಗ ಆ ಕೆಮಿಕಲ್ ಸೆಕ್ರೆಷನ್ಸ್ ಆಗುತ್ತಲ್ಲ ಅವಾಗ ಊತ ಬಂದ್ಬಿಟ್ಟು ಅಲ್ಲಿ ಏನು ಈ ಮೈಗ್ರೇನ್ ಹೆಡ್ ಏಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು ಅರ್ಧ ತಲೆನೋವು ಅಂತ ಹೇಳ್ತೀವಿ ಈ ಅರ್ಧ ತಲೆನೋವು ಇರಬೇಕಾದ್ರೆ ಆ ಕೆಲವೊಂದ್ಸರಿ ಬಲಗಡೆ ಬರ್ಬೋದು ಕೆಲವೊಂದ್ಸರಿ ಎಡಗಡೆ
ಕೆಳಗಡೆ ಬರಬಹುದು ಅಥವಾ ಕೆಲವೊಂದ್ಸರಿ ಹಿಂದ್ಗಡೆ ಬರಬಹುದು ಕೆಲವೊಂದ್ಸರಿ ತಲೆನೋವು ಸ್ಟಾರ್ಟ್ ಆಗ ಬಂದ್ರೆ ಮೇಲ್ಗಡೆ ಬರಬಹುದು ಫುಲ್ಲು ನೋವು ಇರಬಹುದು ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿರುತ್ತಂದ್ರೆ ಒಂದ್ ತಿಂಗಳಿಗೆ ಒಂದ್ಸರಿನೋ ಎರಡು ತಿಂಗಳಿಗೆ ಒಂದ್ಸರಿನೋ ಬರ್ತಾ ಇರುತ್ತೆ ಬರ್ತಾ ಬರ್ತಾ 15 ದಿನಕ್ಕೊಮ್ಮೆ ಬರುತ್ತೆ ಬರ್ತಾ ಬರ್ತಾ ಒಂದು ವಾರಕ್ಕೊಮ್ಮೆ ಬರ್ತಾ ಬರ್ತಾ ಒಂದು ದಿವಸ ಒಂದ್ಸರಿ ಬಂತು ಅಂದ್ರೆ ಎರಡು ದಿನ ಮೂರು ದಿನ ಆದ್ರೂ ಹೋಗಲ್ಲ ಇದು ಮೈಗ್ರೇನ್ ಹೆಡ್ ಏಕ್ ಲಕ್ಷಣಗಳು ಕೆಲವೊಂದ್ಸರಿ ವಾಮಿಟ್ ಆಗುತ್ತೆ ವಾಮಿಟ್ ಆದ ತಕ್ಷಣ ನೋವು ಕಮ್ಮಿ ಆಗುತ್ತೆ ಇದ್ರ ಜೊತೆಗೆ ಬೆಳಕು ನೋಡಕ್ಕಾಗಲ್ಲ ಬಿಸಿಲು ನೋಡಕ್ಕಾಗಲ್ಲ ಏನಾದ್ರೂ ಯಾರಾದ್ರೂ ಮಾತಾಡಿದ್ರೆ ಕೆಟ್ಟ ಕೋಪ ಬರ್ತಾ ಇರುತ್ತೆ ಬಿಸಿಲು ನೋಡಿದ್ರೆ ಕಣ್ಣು ಚುಚ್ಚದಂಗ ಆಗೋದು ಆಗ್ತಾ ಇರುತ್ತೆ ಒಂದು ಏನೋ ತಣ್ಣಲ್ಲಿ ಒಂದ್ ಸ್ವಲ್ಪ ಏನೋ ಬೆಡ್ರೂಮ್ ಅಲ್ಲಿ ಹೋಗೋ ಅಥವಾ ಕತ್ತಲಿರೋ ಜಾಗದಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅನ್ಸುತ್ತೆ ಇವೆಲ್ಲವೂ ಮೈಗ್ರೇನ್ ಹೆಡ್ ಏಕ್ ಲಕ್ಷಣಗಳಾಗಿರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅದ್ರ ಬಗ್ಗೆ ಡೀಟೇಲ್ ಮತ್ತೆ ತಿಳಿಸ್ಕೊಡ್ತೀನಿ ಮತ್ತೊಬ್ರು ಕಾಲರ್ ಇದಾರೆ ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ ಹಲೋ 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 ಸರ್ ಅಮ್ಮ ಹೇಳಿಮ್ಮ ಯಾವರಿಂದ ಮಾತಾಡ್ತಿದ್ದೀರಾ ಸರ್ ನಾವು ಗದಗಿಂದ ಸರ್ ನಮಸ್ಕಾರ ಸರ್ ನಮಸ್ತೆ ಅಮ್ಮ ಏನ್ ಸಮಸ್ಯೆ ಇದೆ ಸರ್ ನಂಗೆ 8 ತಿಂಗಳಿಂದ ಟೈಫಾಯ್ಡ್ ಇನ್ಫೆಕ್ಷನ್ ಸರ್ ಅಮ್ಮ ಟೈಫಾಯ್ಡ್ ಇನ್ಫೆಕ್ಷನ್ ಸರ್ ಟೈಫಾಯ್ಡ್ ಆಗಿದೆ ಓಕೆ ಪದೇ ಪದೇ ನಾನು ಆಂಟಿಬಯೋಟಿಕ್ಸ್ ತಗೊಂತೀನಿ ಕಡಿಮೆ ಆಗುತ್ತೆ ಮತ್ತೆ ಒಂದ್ ತಿಂಗಳು ಆರಾಮ ಇರ್ತೀನಿ ಮತ್ತೆ ಅಟ್ಯಾಕ್ ಆಗುತ್ತೆ ಸರ್ ಅದು ಓಕೆ ಅಮ್ಮ ಇದಕ್ಕೆ ಏನಾಗುತ್ತೆ ಅಂದ್ರೆ ಬಾಡಿ ತೋಳಿನ ಭಾಗದೊಳಗೆ ಜಾಸ್ತಿ ನೋವು ಬರ್ತದೆ ಸರ್ ಅದು ಓಕೆ ಎರಡು ಕಡೆ ಭುಜ ಅಮ್ಮ ಈ ಟೈಫಾಯ್ಡ್ ಅಲ್ಲೇನೆ ಅದೇ ತರ ಆಗತ್ತಮ್ಮ ಏನಂತ ಹೇಳಿದ್ರೆ ಒಂಥರ ಬಾಡಿ ಎಲ್ಲ ನೋವಾಗೋದು ಅಥವಾ ಒಂಥರ ಇರಿಟೇಷನ್ ಆಗೋದು ಸುಸ್ತಾಗೋದು ಆತರ ಆಗ್ತಾ ಇರುತ್ತೆ ಈ ವೈರಲ್ ಇನ್ಫೆಕ್ಷನ್ ಯಾಕಾಗತ್ತೆ ಅಂತ ಹೇಳಿದ್ರೆ ಯಾವುದೇ ತರ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ನಮ್ಮ ಬಾಡಿ ಒಳಗೆ ಇಮ್ಯುನಿಟಿ ಪವರ್ ಯಾವಾಗ ಕಮ್ಮಿ ಆಗ್ತಾ ಹೋಗುತ್ತಲ್ಲ ಅವಾಗ ಈ ರೀತಿ ವೈರಲ್ ಅಟ್ಯಾಕ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಹಂಗಾದ್ರೆ ವೈರಲ್ ಡಿಸಾರ್ಡರ್ಸ್ ಅಲ್ಲಿ ಮತ್ತೆ ಅವೆಲ್ಲ ಕಾಯಿಲೆ ಬರ್ಬೋದು ಅಂತ ಹೇಳಿದ್ರೆ ಈ ಸರ್ಪಸುತ್ತ ಆಗಿರ್ಬೋದು ಅಥವಾ ಏನೋ ಈ ಏನೋ ಈ ಸರ್ಪಸುತ್ತ ಆಗಿರ್ಬೋದು ಜೊತೆಗೆ ಇದು ಬರುತ್ತಲ್ವಾ ಏನದು ಕೊರೋನಾ ಆಗಿರ್ಬೋದು ಈ ಮತ್ತೆ ಟೈಫಾಯ್ಡ್ ಆಗಿರ್ಬೋದು ಮಲೇರಿಯಾ ಇವೆಲ್ಲವುಗಳು ಡೆಂಗ್ಯೂ ಜ್ವರ ಇವೆಲ್ಲವುಗಳು ವೈರಲ್ ಡಿಸಾರ್ಡರ್ ಅಲ್ಲಿ ಆಗಿರುತ್ತೆ ಇವುಗಳು ಕೆಲವೊಂದ್ಸರಿ ಸೊಳ್ಳೆಯಿಂದ ಕಚ್ಚೋದ್ರಿಂದ ಸೀಸನಲ್ ವೇರಿಯೇಷನ್ಸ್ ಇಂದ ಇಮ್ಯುನಿಟಿ ಪವರ್ ಕಮ್ಮಿ ಆಗೋದ್ರಿಂದ ಬರ್ತಾನೆ ಇರುತ್ತೆ ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದಾದ್ಮೇಲೆ ಪಾಚನ ಮೃತ ಕಷಾಯ ಗಂಧಕವಟಿ ಆ ತರ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಈ ರೀತಿ ಪದೇ ಪದೇ ಆಗ್ತಕ್ಕಂಥದನ್ನ ನಾವು ಖಂಡಿತವಾಗ್ಲೂ ಅವಾಯ್ಡ್ ಮಾಡಬಹುದು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ನೀವು ಗದಗಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನೋ 15ನೇ ತಾರೀಕು ಅಂದ್ರೆ 5ನೇ ತಾರೀಕು 15 ದಿನ ಬಿಟ್ಬಿಟ್ಟು ಧಾರವಾಡ ಲೇ ಸಿಗ್ತೀನಿ ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು ಅದು ಬಿಟ್ಬಿಟ್ಟು ಗದಗ ಅಂದ್ರೆ ಜಗಳೂರು ಕೂಡ ಹತ್ರ ಆಗುತ್ತೆ ಅಂದ್ರೆ ಕೊಟ್ಟೂರು ಹತ್ರ ಜಗಳೂರು ಅಂದ್ರೆ ಕೊಟ್ಟೂರು ಹೂವಿನಡಗ್ಲಿ ಅಲ್ಲೆಲ್ಲ ಹತ್ರ ಜಗಳೂರು ಆಗುತ್ತೆ ನೀವು ಅಲ್ಲಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ ಹಲೋ 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 ಹೇಳಿ ಏನ್ ಸಮಸ್ಯೆ ಇದೆ ಓಕೆ ಕಾಲ್ ಕಟ್ ಆಗಿದೆ ಅನ್ಸುತ್ತೆ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ನನ್ಗೆ ಇವಾಗ ಒಂದು 2-3 ತಿಂಗಳಿಂದ ಸರ್ ವೆರಿಕಲ್ ವೈನ್ಸ್ ತರ ಆಗಿದೆ ಓಕೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ ತುಂಬಾ ಸಿಕ್ಕಾಪಟ್ಟೆ ಕಾಲು ನೋವಿತ್ತು ಸರ್ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅದರಿಂದ ಅವಾಗ ಗೊತ್ತಾಯ್ತು ವೆರಿಕಲ್ ವೈನ್ಸ್ ಆಗಿದೆ ಅಂತ ಹೇಳಿ ಅವರು ಏನು ಟ್ರೀಟ್ಮೆಂಟ್ ಮಾತ್ರ ಅಂತ ಏನು ಕೊಡ್ಲಿಲ್ಲ ಸರ್ ಅದು ಸ್ಟಾಕಿಂಗ್ಸ್ ಹಾಕೊಳಕ್ ಹೇಳಿದ್ದಾರೆ ಅದ್ ಹಾಕೊಂಡ್ರೆ ತುಂಬಾ ಹಿಂಸೆ ಅನ್ಸುತ್ತೆ ನೋವು ಆಕ್ಚುಲಿ ನೋವೇನ್ ಕಡಿಮೆ ಆಗಿಲ್ಲ ಸ್ವಲ್ಪ ಪೇನ್ ಕಿಲ್ಲರ್ ಕೊಟ್ಟಿದ್ರು ಅದ್ ತಗೊಂಡ್ರು ನನ್ಗೆ ಅಷ್ಟೊಂದು ಅನುಕೂಲ ಆಗಿಲ್ಲ ಸರ್ ಓಕೆ ಅಮ್ಮ ನೋಡಿ ವೆರಿಕೋಸ್ ವೈನ್ಸ್ ಅಂತ ಹೇಳಿದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಲ್ಲಿ ಟಾರ್ಕ್ವೆಟ್ ಆಗುತ್ತೆ ಅಂದ್ರೆ ಸ್ವಲ್ಪ ದಪ್ಪ ಆಗುತ್ತೆ ಊತ ಬರುತ್ತೆ ಆವಾಗ ಏನಾಗುತ್ತೆ ಅಂದ್ರೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ ಯಾವಾಗ ರಕ್ತ ಸಂಚಾರ ಕಮ್ಮಿ ಆಗುತ್ತಲ್ಲ ಅವಾಗ ಕಾಲೆಲ್ಲ ನೋವೋದು ಅಥವಾ ಕಾಲ್ ಊತ ಬರೋದು ಕಲರ್ ಚೇಂಜ್ ಆಗೋದು ಈ ರೀತಿಯಲ್ಲಾಗುತ್ತೆ ಹಂಗೆ ಬಿಟ್ಕೊಳ್ತಾ ಹೋದಾಗ ಗಾಯಗಳಾಗ್ಬಿಡುತ್ತೆ ಆ ಗಾಯಗಳು ವಾಸನೆ ಆಗಲ್ಲ ಅಂತ ಹೇಳ್ತಾರೆ ಆಮೇಲೆ ಮೈ ಏನೋ ಈ ಗ್ಯಾಂಗ್ರೀನ್ ಆಗ ಕೂಡ ಕಾಲ್ ಕಪ್ಪಾಗಿ ಗ್ಯಾಂಗ್ರೀನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಆಪರೇಷನ್ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಈ ರೀತಿ ಸ್ಟಾಕಿಂಗ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಸ್ಟಾಕಿಂಗ್ಸ್ ಕೊಟ್ಟಾಗ ಈ ರೀತಿ ತುಂಬಾ ಹಿಂಸೆ ಪಡೋದು ಸರ್ವೇ ಸಾಮಾನ್ಯ ಟೆನ್ಷನ್ ಬೇಕಾಗಿಲ್ಲಮ್ಮ ಆಯುರ್ವೇದದಲ್ಲಿ ಪರ್ಮನೆಂಟ್ ಆಗಿ ವಾಸಿ ಮಾಡಬಹುದು ಯಾವೆಲ್ಲ ಮೆಡಿಸಿನ್ ತಗೋಬೇಕಂಗಾದ್ರೆ ಅಂತ ಹೇಳಿದ್ರೆ ವಿರೇಚನ ಟ್ರೀಟ್ಮೆಂಟ್ ಮಾಡಬೇಕು ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದಾದ್ಮೇಲೆ ಹೃದಯ ವಟಿ ಕಲ್ಯಾಣಕ್ಷರ ಪ್ರಭಾಕರ ವಟಿ ಮಹಾನರ್ಣತೆಲ್ಲ ರಾಸ್ನಾದಿ ಲೇಪ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ವೈನ್ಸ್ ನಾರ್ಮಲ್ ಆಗ್ಬಿಟ್ಟು ರಕ್ತ ಸಂಚಾರ ಸರಿ ಆಗ್ಬಿಟ್ಟು ಈವನ್ ಗಾಯಗಳಾಗಿದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಟೆನ್ಷನ್ ಬೇಕಾಗಿಲ್ಲ ಅಂತ ತಿಳಿಸ್ತಾ ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಕೋಬೇಕು ಮೈಗ್ರೇನ್ ಹೆಡ್ ಏಕ್ ಇದ್ರೆ ಅಂತ ನೋಡ್ಕೊಂಬರೋಣ
ನೋಡಿ, ಈ ಮೈಗ್ರೇನ್ ಹೆಡ್ಏಕ್ ಇತ್ತು ಅಂತ ಹೇಳಿದ್ರೆ ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ, ಬ್ರೈನಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಲ್ಲಿ ಒಂದು ಕೆಮಿಕಲ್ ಸೆಕ್ರೆಷನ್ಸ್ ಆಗ್ಬಿಟ್ಟು ಊತ ಬರುತ್ತೆ ಅಂತ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತಲ್ಲ ಅವಾಗ ಈ ಏನು ಬಾಡಿ ಫುಲ್ ಫ್ರೆಶ್ ಆಗಿಬಿಟ್ಟು ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಹಂಗಾದ್ರೆ ವಿರೇಚನ ಟ್ರೀಟ್ಮೆಂಟಿಗೆ ಮುಂಚೆ ಎಲ್ಲ ಹಾಸ್ಪಿಟ್ಲಿಗೆ ಬರಬೇಕು, ಅಡ್ಮಿಟ್ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ವಿ. ಇವಾಗ ಏನೂ ಬೇಕಾಗಿಲ್ಲ, ಈ ವಿರೇಚನ ಟ್ರೀಟ್ಮೆಂಟ್ ನಿಮಗೆ ಮನೇಲೆ ಕೊಟ್ಟಿರ್ತೀವಿ, ಮನೇಲೆ ಮಾಡ್ಕೋಬಹುದು. ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ 1, 2, 3, 4 ಅಂತ ಈ ರೀತಿ ಮೆಡಿಕೇಟೆಡ್ ಗ್ರೂತ ಇರುತ್ತೆ. ಅದನ್ನ ಬಿಸಿನೀರಲ್ಲಿ ಇಡ್ತೀರಾ, ಅಂದ್ರೆ ಪ್ರತಿದಿನ ಒಂದೊಂದನ್ನ ಬಿಸಿನೀರಲ್ಲಿ ಇಡ್ತೀರಾ, ಅದು ಕರಗಿಸ್ಕೊಳ್ತೀರಾ, ಬೆಳಗ್ಗೆ 8 ಗಂಟೆ ಖಾಲಿ ಹೊಟ್ಟೆಲಿ ಅಷ್ಟು ಕುಡಿತೀರಾ. ಅವಾಗ ಏನಾಗುತ್ತಂದ್ರೆ ಆ ಗ್ರೂತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂಡ ಬರಿ ಸಲ್ಲಿಗೆ ಹೋಗುತ್ತೆ. ಅಲ್ಲಿರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ 3 ದಿವಸ ಅಂದ್ರೆ 5, 6, 7 ದಿವಸ ಇದರಲ್ಲೊಂದು ಆಯಿಲ್ ಇರುತ್ತೆ. ಆಯಿಲ್ ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೊಳ್ತೀರಾ, ಮಸಾಜ್ ಮಾಡ್ತೀರಾ, ಬಿಸಿಲಲ್ಲಿ ಅಡ್ಡಾಡ್ತೀರಾ, ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರು ಇಟ್ಬಿಟ್ಟು ಒಂದ್ರ ಗೊಚ್ಕೊಂಡು ಕೂತ್ಕೊಳ್ತೀರಾ. ಅವಾಗ ಏನಾಗುತ್ತಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನನಾಳಕ್ಕೆ ಬರುತ್ತೆ. ಲಾಸ್ಟ್ನೇ ದಿವಸ ಒಂದೆರಡು ಮಾತ್ರೆ ಇರುತ್ತೆ. ಆ ಮಾತ್ರೆ ತಗೊಂಡು 1-2 ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಅದನ್ನ ತಗೊಳ್ತಾ ಬರೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದೂ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತು ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಏನು ಈ ಕಲ್ಯಾಣಾಕ್ಷರ, ವಿಪತ್ತಿಕರ ಚೂರ್ಣ, ಮಧುಯಿಷ್ಠಿ ತೈಲ ಮತ್ತೆ ರಾಸ್ನಾದಿ ಲೇಪ, ಮಹಾನಾಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಈ ಮೈಗ್ರೇನ್ ಹೆಡ್ಏಕ್ ಸಂಪೂರ್ಣವಾಗಿ ವಾಸಿ ಆಗುತ್ತೆ. ಕೆಲವೊಬ್ಬರಿಗೆ ಒಂದು ಏನು ಒಂದ್ ತಿಂಗಳಲ್ಲೇ ವಾಸಿ ಆಗ್ಬೋದು, ಕೆಲವೊಬ್ಬರಿಗೆ 1-2 ತಿಂಗಳು ಟೈಮ್ ತಗೋಬಹುದು. ಬಟ್ ಆ ಮೈಗ್ರೇನ್ ಹೆಡ್ಏಕ್ ಎಲ್ಲಿವರೆಗೂ ಅಂದ್ರೆ ಆ ಏನು ನಾರ್ಮಲ್ ಆಗ್ಬಿಟ್ಟು ಅಂದ್ರೆ ಅಲ್ಲಿ ಏನ್ ರಕ್ತನಾಳಗಳು ಊತ ಬಂದಿರುತ್ತಲ್ಲ, ಕೆಮಿಕಲ್ ಸೆಕ್ರೆಷನ್ಸ್ ಆಗ್ತಿರುತ್ತಲ್ಲ, ಅದೆಲ್ಲ ನಾರ್ಮಲ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು. ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಲ್ಲ, ಅದಕ್ಕೆ ಫೋನ್ ಮಾಡಿ ಕಾರ್ಯಕ್ರಮದಲ್ಲಿ ಕಾಲ್ ಮಾಡ್ತಾ ಇದೀವಿ ಡಾಕ್ಟ್ರೆ ಲೈನ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಕಾರ್ಯಕ್ರಮ ಮುಗ್ದಾದ ನಂತರ ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು. ಜೊತೆಗೆ ಅದಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಕೂಡ ನೇರವಾಗಿ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಹಲೋ, ಹಾ ಹೇಳಿ, ಯಾವ್ರಿಂದ ಮಾತಾಡ್ತಾ ಇದ್ದೀರಾ? ಬಾಗಲಕೋಟೆ ಹತ್ರ ಗುಂಡನ್ ಪಲ್ಲೆ. ಹೇಳಿ, ಏನ್ ಸಮಸ್ಯೆ ಇದೆ? ವೈದ್ಯ ನಾರಾಯಣ ರೀ, ನಮಸ್ಕಾರಗಳು. ಇದು ರೀ, ನನಗೆ ಈಗ ಏಜ್ 75. ಓಕೆ. ಒಂದು 2 ವರ್ಷದಿಂದ ಜಾಯಿಂಟ್ ಪೇನ್ ಹೊಡಿತು, ಎಲ್ಲ ಬರೀ ನೋವು ಆಗ್ತಾ ಇದೆ. ಅಳುಕುದಿಲ್ಲ, ಏನಿಲ್ಲ, ಮೆಟ್ಲ ಹತ್ತೀನಿ, ಇಳಿತೀನಿ, ಎಲ್ಲ ಮಾಡ್ತೀನಿ, ಆದ್ರೆ ಬರೀ ಪೇನ್ ಇರ್ತೈತಿ. ಅವತ್ತು ಹುಣ್ಣಾದಾಗ ಹೇಗೆ ಹೊಡಿತೈತಿ, ಕುರಾಗ ಹೊಡಿತಿರ್ತಾವ. ಓಕೆ ಓಕೆ, ಓಡಾಡೋದೆಲ್ಲ ಚೆನ್ನಾಗಿ ಓಡಾಡ. ಏನಾದ್ರು ಆಮೇಲೆ ಇನ್ನೊಂದು ಮನ್ಮೇನ್ ಎಲ್ಲ ಪೂರಾ ಇನ್ವೆಸ್ಟಿಗೇಷನ್ ಮಾಡ್ಸಿನ್ರಿ. ಓಕೆ. ಬ್ಲಡ್ ಆರಿ ಅದು ನೆಗೆಟಿವ್ ಐತಿ. ಆಮೇಲೆ ಆರ್ಥೋಟಿಸ್ ಇದು ಅದು ಯಾವ್ದದು ಅಷ್ಟು ಅದು ಏನು ಇಲ್ಲ ಅಂತ ಹೇಳಿದಾರೆ. ಓಕೆ, ಕರೆಕ್ಟ್ ಏನ್ ಐತಿ ಅವತ್ತು? ಓಕೆ ಓಕೆ ಓಕೆ, ಇವಾಗ ನಮ್ಮಲ್ಲಿ ಏನಾದ್ರು ನನಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ನೋಡಿ, 75 ಇಯರ್ಸ್ ಆದ್ರೂ ತುಂಬಾ ಹೆಲ್ದಿ ಆಗಿದ್ದಾರೆ ಅಂತ ಹೇಳಿದ್ರೆ, ಇವರು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಇವರಿಗಿಂತ ಇವ್ರ ಮನೇಲಿ ಅಡುಗೆ ಮಾಡ್ತಾರಲ್ವಾ, ಇವ್ರ ವೈಫ್ ಆಗಿರ್ಬೋದು, ಇವ್ರ ಫ್ಯಾಮಿಲಿ ಆಗಿರ್ಬೋದು, ಇವ್ರಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಅವ್ರು ಏನ್ ಅಡುಗೆ ಮಾಡ್ಕೊಡ್ತಾರೆ ಅದ್ರ ಮೇಲೆ ನಿಮ್ಮ ಹೆಲ್ತ್ ನಿಂತಿದೆ. ಹಂಗಾಗಿ ಸಾಕಷ್ಟು ಪ್ರೋಗ್ರಾಮ್ ಅಲ್ಲಿ ಮನೆ ಮದ್ದುಗಳು ಮತ್ತೆ ಕೆಲವೊಂದು ಆಹಾರದಲ್ಲಿ ಎಷ್ಟೊಂದು ಪದಾರ್ಥಗಳು ತಿನ್ಬೇಕು, ಯಾವ ರೀತಿ ತಿನ್ಬೇಕು, ಆ ರೀತಿ ಎಲ್ಲ ತಿಳಿಸ್ಕೊಡ್ತಾ ಇರ್ತೀನಿ. ಅದೆಲ್ಲ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಯಾವ್ದೇ ತರ ಕಾಯಿಲೆಗಳು ಬರ್ಲಿಲ್ದಂಗೆ ಈ ರೀತಿ ಹೆಲ್ದಿ ಆಗಿರ್ಬೋದು ಅಂತಾನೆ ಹೇಳ್ಬೋದು. ನೋಡಿ, ಇವರಲ್ಲಿ ಏನಾಗಿರುತ್ತೆ ಅಂದ್ರೆ, ಯೂಶ್ವಲಿ ವಯಸ್ಸಾಗ್ತಾ ಆಗ್ತಾ ಈ ನರು ವೀಕ್ನೆಸ್ ಆಗೋದು ಮತ್ತೆ ಮಾಂಸ ಖಂಡಗಳ ವೀಕ್ನೆಸ್ ಆಗೋದು ಅಥವಾ ಮಸಲ್ಸ್ ವೀಕ್ನೆಸ್ ಆಗೋದು ಸರ್ವೇ ಸಾಮಾನ್ಯ. ಅದಕ್ಕೆ ಏನು ಗಾಬರಿ ಮಾಡ್ಕೊಳ್ಳೋಂಥದ್ ಬೇಡ, ಅದೇನು ತುಂಬಾ ಪ್ರಾಬ್ಲಮ್ ಅಲ್ಲ. ಏನಂತ ಹೇಳಿದ್ರೆ, ಇವಾಗ ನಿಮ್ ಮನೇಲಿ ಯಾವ್ದಾದ್ರು ಒಂದು ಆಯಿಲ್ ಇರುತ್ತೆ ಅಂತ ಅನ್ಕೊಳ್ಳಿ, ಅಥವಾ ಇದು ಹರಳೆಡೆ ಇರುತ್ತೆ, ಅಥವಾ ಅದಕ್ಕೇನಾದ್ರೂ ಸ್ವಲ್ಪ ಪಚ್ಕರ್ಪುರ ಆತರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ, ಪಚ್ಕರ್ಪುರ, ನೀಲಗಿರಿ ಎಣ್ಣೆ, ಆಮೇಲೆ ರಾಸ್ನ ಅಂತ ಇರುತ್ತೆ, ಅವುಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಏನೋ ಆಯಿಲ್ ಎಲ್ಲ ಪ್ರಿಪೇರ್ ಮಾಡ್ಬೇಕು. ಅದು ಅಕಸ್ಮಾತ್ ಆಗಿಲ್ಲ ಅಂತ ಹೇಳಿದ್ರೆ ಮಹಾನಾಣ ತೈಲ ಅಂತ ಇರುತ್ತೆ, ಅದನ್ನ ಕಾಲಿಂದ ಎಲ್ಲೆಲ್ಲಿ ನೋವು ಬರುತ್ತಲ್ಲ ಅಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮರಳನ್ನ ಅಂಚಲ ಕೊರೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಕಟ್ಟಿ ಚೆನ್ನಾಗಿ ಕಾವು ಕೊಡ್ತಾ ಬರೋದ್ರಿಂದ ನರ್ವ್ ವೀಕ್ನೆಸ್ ಹೋಗುತ್ತೆ, ಜೊತೆಗೆ
ಜೊತೆಗೆ ಏನು ಮಾಂಸಖಂಡಗಳಿಗೂ ಶಕ್ತಿ ಬರುತ್ತೆ ಜೊತೆಗೆ ಮೆಡಿಸಿನ್ಸ್ ಅಂತ ಬಂದಾಗ ಆಭಗುಕುಲು ಶುಕ್ರ ಮಾತ್ರಕವಟಿ ಮತ್ತೆ ಅಶ್ವಗಂಧ ಚೂರ್ಣ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿ ಮಾಂಸಖಂಡಗಳಿಗೆಲ್ಲ ಶಕ್ತಿ ಬಂದ್ಬಿಟ್ಟು ನಾರ್ಮಲ್ ಆಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲರ್ ಇದ್ದಾರೆ ಅವ್ರದ್ದೇನು ಸಮಸ್ಯೆ ಅಂತ ನೋಡ್ಕೊಂಬರೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ಸರ್ ನಮಸ್ತೆ ನಮಸ್ತೆ ಅಮ್ಮ ಸರ್ ನನಗೆ ಒಂದು 8 ವರ್ಷದಿಂದ ಸರ್ ಗ್ಯಾಸ್ಟ್ರಿಕ್ ಸರ್ ಓವರ್ ಗ್ಯಾಸ್ ಇದೆ ಸರ್ ನನಗೆ ಓಕೆ ಓಕೆ ಏನಾಗುತ್ತೆ ಮ ಗ್ಯಾಸ್ಟ್ರಿಕ್ ಅಂದ್ರೆ ಸರ್ ಎರಡಕಡೆ ಲೆಫ್ಟ್ ಸೈಡ್ ಸರ್ ಎದೆನೋ ಬರುತ್ತೆ ಓಕೆ ಇಡ್ಕೊಂಡಂಗ ಆಗುತ್ತೆ ಇಲ್ಲ ಸರ್ ನೋ ಬರುತ್ತೆ ಅಷ್ಟೇ ಮುಟ್ಟಿದಾಗ ಸರ್ ಮುಟ್ಟ ಟಚ್ ಮಾಡಕ ಸರ್ ಅಲ್ಲಿ ನೋ ಬರುತ್ತೆ ಅಷ್ಟೇ ಇಡ್ಕೊಳ್ಳಕ ಆಗಲ್ಲ ಓಕೆ ಓಕೆ ನೋಡಿ ಯೂಶುವಲಿ ಅದಕ್ಕೆ ಒಟ್ಟೆ ಒಬ್ರ ಬರೋದು ಇಲ್ಲ ಸರ್ ಅದೇ ಇಲ್ಲ ಸರ್ ನನಗೆ ಓಕೆ ಮಾ ಇವಾಗ ನೋಡಿ ಏನಾಗುತ್ತೆ ಅಂದ್ರೆ ಅದಕ್ಕೆ ಗುಲ್ಮ ಅಂತ ಹೇಳ್ತೀವಿ ಗುಲ್ಮ ಇರುವಾಗ ಒಬ್ಬೊಬ್ಬರಿಗೆ ಒಂದೊಂದು ತರ ಕಾಣಿಸ್ಕೊಳ್ಳುತ್ತೆ ಒಬ್ಬರಿಗೆ ಬೆನ್ನು ಹಿಡ್ಕೊಳ್ಳುತ್ತೆ ಕೆಲವೊಬ್ಬರಿಗೆ ಎದೆ ಹಿಡ್ಕೊಳ್ಳುತ್ತೆ ಕೆಲವೊಬ್ಬರಿಗೆ ಹೊಟ್ಟೆ ಉಬ್ಬರ ಬರುತ್ತೆ ಕೆಲವೊಬ್ಬರಿಗೆ ಈ ತರ ನೋವು ಬರುತ್ತೆ ಕೆಲವೊಂದ್ಸರಿ ಬೆನ್ನು ಹಿಡ್ಕೊಳ್ಳಂಗಾಗೋದು ಒಂಥರ ಅನ್ಈಸಿನೆಸ್ ಆಗೋದು ಲಾಕ್ ಜಾ ತರ ಏನೋ ಜಾ ಹಿಡ್ಕೊಳ್ಳಂಗಾಗೋದು ಕೆಲವೊಬ್ಬರಿಗೆ ತಲೆನೋವು ಬರೋದು ಮೀನ್ ಕಂಡಗಳು ಹಿಡ್ಕೊಳಂಗಾಗೋದು ಆಗ್ತಾ ಇರುತ್ತೆ ಎಲ್ಲ ತರದ ಎಂಡೋಸ್ಕೋಪಿ ಕಲ್ನೋಸ್ಕೋಪಿ ಎಲ್ಲ ಮಾಡಿಸಿರ್ತಾರ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರುತ್ತೆ ಕೆಲವೊಂದ್ಸರಿ ಲೆಫ್ಟ್ ಸೈಡ್ ಅಲ್ಲಿ ಎದೆ ಹಿಡ್ಕೊಂಡು ತಂದಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ ಅಂತ ಹೇಳ್ಬಿಟ್ಟು ಇಸಿಜಿ ಟಿಎಂಟಿ ಎಂಡೋಸ್ಕೋಪಿ ಕೊಲೋನೋಸ್ಕೋಪಿ ಮತ್ತೆ ಆಂಜಿಯೋಗ್ರಾಮ್ ಬಾಡಿ ಫುಲ್ ಬಾಡಿ ಟೆಸ್ಟ್ ಮಾಡಿಸೋದು ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸೋದು ಎಲ್ಲ ಮಾಡಿಸಿರ್ತಾರ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ವಾಯು ಅಂಶ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಯಾವಾಗ ಕಣ್ಣಿಗೆ ಕಾಣಿಸ್ಕೊಳ್ಳಲ್ವೋ ಅವಾಗ ಈ ರೀತಿಯ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರೋದು ಸರ್ವೇ ಸಾಮಾನ್ಯ ಆದ್ರೆ ಟೆನ್ಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಆಯುರ್ವೇದದಲ್ಲಿ ಒಂದೂವರೆ ತಿಂಗಳ ಜೊತೆಗೆ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಯಾವ ರೀತಿ ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂತ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಯಾವಾಗ ಹೊರಗಡೆ ಹೋಯ್ತಲ್ಲ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಜೊತೆಗೆ ಅವಿಪತ್ತಿಕರ ಚೂರ್ಣ ಮಧುಯಷ್ಟತೆ ಇಲ್ಲ ಪಾಚನಾಮೃತ ಕಷಾಯ ಮತ್ತೆ ಕಾಂಕನವಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಏನೋ ಈ ಗ್ಯಾಸ್ಟ್ರಿಕ್ ಬಂದಿರಲಿ 8 ವರ್ಷ ಅಲ್ಲ 20 ವರ್ಷದಿಂದ ಗ್ಯಾಸ್ಟ್ರಿಕ್ ಬಂದಿದ್ರು ಕೂಡ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಟೆನ್ಷನ್ ಮಾಡ್ಕೋಬೇಡಿ ಹಾರ್ಡ್ಲಿ ಒಂದೂವರೆ ತಿಂಗಳಲ್ಲೇ ಕಂಪ್ಲೀಟ್ ವಾಸಿ ಆಗುತ್ತೆ ಅಂತ ತಿಳಿಸ್ತಾ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಾಟರ್ಡೆ ಬೆಂಗಳೂರಲ್ಲಿ ಇರ್ತೀನಿ ಅಂದ್ರೆ ನಾಳೆ ನಿಮ್ಗೆ ಹಾಸನಲ್ಲಿ ಸಿಗ್ತೀನಿ ಮುಂದಿನ ಶುಕ್ರವಾರ ಅಂದ್ರೆ 29ನೇ ತಾರೀಕು ಮೈಸೂರು ಅದ್ರ ಮುಂದಿನ ಶುಕ್ರವಾರ 5ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಿಕೆದಿನ ಎಲ್ಲ ಜಗಳೂರಲ್ಲಿ ಇರ್ತೀನಿ ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ ಆ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಇವಾಗ ಮೈಗ್ರೇನ್ ಹೆಡ್ಡೆಕ್ ಬಂದಿತ್ತು ಅಂದ್ರೆ ಮನೆ ಮದ್ದು ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ ಈ ಮನೆ ಮದ್ದು ಅಂತ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಈ ಮೈಗ್ರೇನ್ ಹೆಡ್ಡೇಕ್ ಅನ್ನೋದು ಪದೇ ಈ ಶೀತಕಾಲದಲ್ಲಂತೂ ಅಥವಾ ಅಂದ್ರೆ ಈ ಬೇಸಿಗೆ ಕಾಲದಲ್ಲಂತೂ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇರುತ್ತೆ ಸಿಂಪಲ್ ಆಗಿರ್ತಕ್ಕಂಥ ರೆಮಿಡಿ ಹೇಳ್ತೀನಿ ಅದನ್ನ ಫಾಲೋಅಪ್ ಮಾಡಿ ಖಂಡಿತವಾಗ್ಲೂ ಆ ತಾತ್ಕಾಲಿಕ ಅಂದ್ರೆ ತಕ್ಷಣ ಆ ನೋವು ಕಮ್ಮಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಹರಳೆಣ್ಣೆ ತಗೊಳ್ಳಿ ಸ್ವಲ್ಪ ಪಚ್ಚಕರ್ಪೂರ ನೀಲಗಿರಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡ್ತಾ ಬನ್ನಿ ಜೊತೆಗೆ ಏನೋ ಈ ಐಸ್ ಅಂದ್ರೆ ಇವಾಗ ಒಂದು ಟೀ ಲೋಟ ನೀರ್ ಹಾಕಿ ಅಂದ್ರೆ ಒಂದು ಟೀ ಲೋಟದಲ್ಲಿ ಒಂದ್ ಅರ್ಧ ಲೋಟದಷ್ಟು ಚೆನ್ನಾಗಿರ್ತಕ್ಕಂತ ನೀರ್ ಹಾಕಿ ಅದಕ್ಕೆ ಒಂದೆರಡನಿ ಜೇನುತುಪ್ಪ ಮತ್ತೊಂದೆರಡನಿ ರೋಸ್ ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಕದಡ್ಬಿಟ್ಟು ಒಂದಿಷ್ಟೇ ಇಷ್ಟ ಹತ್ತಿ ತಗೊಂಡು ಅದ್ರಲ್ಲಿ ನೆನೆಸ್ಬಿಟ್ಟು ಕಣ್ಣಿನ ಮೇಲೆ ಇಟ್ಕೊಂಡು ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಖಂಡಿತವಾಗ್ಲೂ ಏನೋ ಈ ಮೈಗ್ರೇನ್ ಹೆಡ್ಡೆಕ್ಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಮಾಡ್ಕೊಡುತ್ತೆ ಹಂಗೂ ಏನಾದ್ರು ವಾಸಿ ಆಗಿಲ್ಲ ಅಂದ್ರೆ ನಾನು ಅವಾಗಲೇ ಟ್ರೀಟ್ಮೆಂಟ್ ತಿಳಿಸ್ಕೊಟ್ಟಿದ್ದೀನಿ ಅದನ್ನ ಮಾಡ್ತಾ ಬನ್ನಿ 100% ವಾಸಿ ಮಾಡಬಹುದು ಅಂತ ತಿಳಿಸ್ತಾ ಇವಾಗ ಒಬ್ರು ಕಾಲರ್ ರೆಡಿ ಇದಾರೆ ಅವ್ರದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ನನಗೆ 15-16 ಇಯರ್ಸ್ ಇಂದ ಐಡಿಯಾಸ್ ಇದೆ ಸರ್ ಓಕೆ ಅದು ನಾನು ಅಲೋಪತಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿದ್ದೆ ವಿಆರ್ಎಚ್ಎನ್ ಎಲ್ಲ ಆಗಿದೆ ಓಕೆ ಅದಕ್ಕೆ ಇದಾಗ್ಲಿಲ್ಲ ನನಗೂ ಈಗ ಅಲೋಪತಿಕ್ ಔಷಧ ತಗೊಂತಾ ಇದ್ದೀನಿ ಓಕೆ ಫ್ರಮ್ 13 ಇಯರ್ಸ್ ಆಯ್ತು ಈಗ ಆದ್ರೆ ನಂದು ಆಂಕಲ್ ಬಾವು ಬಂದಿದೆ ಸರ್ ಓಕೆ ಓಕೆ
ಐಬಿಎಸ್ ಅಂತ ಹೇಳಿದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಅನ್ನನಾಳ ಸ್ಪಾಸ್ಟಿಸಿಟಿ ಆಗುತ್ತೆ. ಅನ್ನನಾಳ ಯಾವಾಗ ಸ್ಪಾಸ್ಟಿಸಿಟಿ ಆಗುತ್ತಲ್ಲ ಅವಾಗ ಈ ರೀತಿ ಏನೋ ಏನೋ ಈ ರೀತಿ ಏನೋ ಐಬಿಎಸ್ ಆಗೋದಾದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಆಗೋದು ಸರ್ವೇ ಸಾಮಾನ್ಯ. ಆಯುರ್ವೇದದಲ್ಲಿ ಗ್ರಹಣಿ ರೋಗ ಅಂತ ಹೇಳ್ತೀವಿ. ಗ್ರಹಣಿ ರೋಗ ಅಂತ ಹೇಳಿದ್ರೆ ಏನೋ ಅನ್ನನಾಳದಲ್ಲಿ ಸ್ಪಾಸ್ಟಿಸಿಟಿ ಆಗೋದಂದ್ರೆ ಮುಹುರ್ಬದ್ಧ ಮುಹುರ್ಮಲ ಪ್ರವೃತ್ತಿ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದ್ಸರಿ ಜಾಸ್ತಿ ಲೂಸ್ ಮೋಷನ್ ಆಗುತ್ತೆ, ಕೆಲವೊಂದ್ಸರಿ ಮೋಷನ್ ಗಟ್ಟಿ ಆಗ್ತಾ ಇರುತ್ತೆ. ಇದಕ್ಕೆ ನಾವು ಗ್ರಹಣಿ ರೋಗ ಅಂತ ಹೇಳ್ತೀವಿ. ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಈಗ ತುಂಬಾ ವರ್ಷಗಳಿಂದ ಇರೋದ್ರಿಂದ ಅದು ವಿರೇಚನ ಟ್ರೀಟ್ಮೆಂಟ್ ಮಾಡಬೇಕು, ಒಂದಲ್ಲ ಎರಡು ಸರಿ ಮಾಡ್ಬೇಕಾಗತ್ತೆ. ಅದ್ ಮಾಡಿ ಆದ್ಮೇಲೆ ಅವಿಪತ್ತಿಕರ ಚೂರ್ಣ, ಮದಿಯಷ್ಟಿ ತೈಲ, ಮತ್ತೆ ಕಾಂಕಾನವಟ್ಟಿ, ಕಲ್ಯಾಣಕ್ಷಾರ ಆತರ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಆ ಸ್ಪಾಸ್ಟಿಸಿಟಿ ಆಫ್ ಕೋಲಾನ್ ಏನಿದೆಯಲ್ಲ ಅದು ನಾರ್ಮಲ್ ಆಗುತ್ತೆ. ಏನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ. ತುಂಬಾ ವರ್ಷದಿಂದ ಸಫರ್ ಆಗ್ತಾ ಇರ್ತಾರ, ಟೆನ್ಷನ್ ಬೇಡ. ಬಿಕಾಸ್ ತುಂಬಾ ಕಾಯಿಲೆಗಳು ಎಷ್ಟು ಎಲ್ಲೂ ವಾಸಿ ಆಗಲ್ಲ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ವಾಸಿ ಆಗುತ್ತೆ, ಗಾಬರಿ ಬೇಕಾಗಿಲ್ಲ. ಇವಾಗ ಏನು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಮತ್ತೆ ಭೇಟಿ ಆಗೋಣ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತು ನಾವು ಮೈಗ್ರೇನ್ ಹೆಡ್ಡೇಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಲವಾರು ಜನ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ನನ್ನೊಟ್ಟಿಗೆ ಡಿಸ್ಕಸ್ ಮಾಡ್ತಾ ಇದ್ರು. ನಿಮ್ದು ಯಾವ್ದಾರ ಕಾಯಿಲೆಗಳು ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನ್ನೊಟ್ಟಿಗೆ ಮಾತಾಡಬಹುದು. ಮೇಲ್ಗಡೆ ನಂಬರ್ ಬರ್ತಾ ಇದ್ದಾರ, ಆ ನಂಬರ್ಗೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದ್ದಾರ, ಅದಕ್ಕೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿಯಾಗಬಹುದು. ಜೊತೆಗೆ ಕಾರ್ಯಕ್ರಮದಲ್ಲಿ ಲೈನ್ ಸಿಕ್ಕಿರಲ್ಲ, ಹಂಗಾಗ್ಬಿಟ್ಟು ಕಾರ್ಯಕ್ರಮ ಮುಗ್ದಾದ ನಂತರ ಕೂಡ ನನ್ನೊಟ್ಟಿಗೆ ಮಾತಾಡಕ್ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ. ಹಲೋ, ಒಬ್ರು ಕಾಲರ್ ಹೇಳಿ ಇದ್ದಾರೆ. ಹಲೋ, ಹಲೋ, ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ಕಾರ ಸರ್, ನಾವು ವಿಮಾನ್ ಸಾಬ್ ಅಂತ ಹೇಳಿ ಬರ್ಗೂಲ್ ಇದ್ರಿ. ಹೇಳಿ, ಏನ್ ಸಮಸ್ಯೆ ಇದೆ? ಹೇಳಿ ಕೇಳಿ. ನಿಮ್ಮ ಆಸ್ಪತ್ರೆ ಬಂದು ತೋರಿಸಿದ್ರೆ ಸರ್. ಓಕೆ, ಅದು ಸ್ವಲ್ಪ ಪೈಸಿಗೆ ತೋರಿಸಿದ್ರೆ ಅದು ಏನ್ ಮೆಡಿಸಿನ್ ತಗೋಬೇಕು ನನಗೆ ಮಾಹಿತಿ ಆಗೋಗ್ತಾ. ಓಕೆ ಓಕೆ, ನೋಡಿ, ಇವಾಗ ಏನಂತ ಹೇಳಿದ್ರೆ ಫೈಲ್ಸ್ ಆಗ್ಲೇ ಮೆಡಿಸಿನ್ ತಗೊಂಡೋಗಿದ್ರೆ ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಖಂಡಿತವಾಗ್ಲೂ ನಾನಾದ್ರೂ ಮಾತಾಡ್ತೀನಿ ಅಥವಾ ನನ್ನ ಅಸಿಸ್ಟೆಂಟ್ ಆದ್ರೂ ಮಾತಾಡ್ತಾರೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಎಲ್ಲಾರ್ಗೂ ಕೂಡ, ಯಾರೆಲ್ಲ ಬಂದಿರ್ತಾರಲ್ವ ಎಲ್ಲರಿಗೂ ಕೂಡ ಒಂದು ವಿಡಿಯೋ ಮಾಡಿ ಕೊಟ್ಟಿರ್ತೀನಿ, ಆ ವಿಡಿಯೋ ನೋಡ್ಕೊಡಿ. ಅದರಲ್ಲೆಲ್ಲ ಡೀಟೇಲ್ ಆಗಿರುತ್ತೆ, ಯಾವ ರೀತಿ ತಗೋಬೇಕು, ಹೆಂಗ್ ತಗೋಬೇಕು ಅಂತೆಲ್ಲ ಇರುತ್ತೆ. ಅದನ್ನು ಕೂಡ ನೋಡಿ, ನೀವು ಅದನ್ನ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ನೋಡಿ, ಒಂದು ವರ್ಷದಿಂದ ನಿಮಗೆ ಫೈಲ್ಸೇ ಬಂದಿರಲಿಲ್ಲ, ಇವಾಗ ನೆನಪಾಗಿದೆ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ. ಇವಾಗ ಈ ಬೇಸಿಗೆ ಕಾಲದಲ್ಲಿ ಈ ಫೈಲ್ಸ್ ಬರೋದು ಸರ್ವೇ ಸಾಮಾನ್ಯ. ಸೊ ಏನೋ ಅದಕ್ಕೆ ಯಾಕೆ ಈ ತರ ಫೈಲ್ಸ್ ಬರುತ್ತೆ ಅಂದ್ರೆ, ನೀರು ಚೆನ್ನಾಗಿ ಕುಡಿಯಲ್ಲ, ಆದ್ರೆ ಲಾರ್ಜ್ ಇಂಟೆಸ್ಟೈನ್ ಕೆಲಸ, ಎಲ್ಲದನ್ನ ವಾಟರ್ ಅಬ್ಸಾರ್ಪ್ಷನ್ ಮಾಡೋದು, ಮಿನರಲ್ಸ್ ಎಲ್ಲ ಅಬ್ಸಾರ್ಪ್ಷನ್ ಮಾಡೋದು, ಹಂಗಾಗ್ಬಿಟ್ಟು ಈ ಫೈಲ್ಸ್ ಆಗೋದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಟೆನ್ಷನ್ ಮಾಡ್ಕೋಬೇಡಿ. ನಾವು ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅವಾಗ ಹೊರಗಡೆ ಹೋಯ್ತು ಅಂದ್ರೆ ಬಾಡಿ ಫುಲ್ ಫ್ರೆಶ್ ಆಗ್ಬಿಟ್ಟು ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗಕ್ಕೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಅವಿಪತ್ತಿಕರ ಚೂರ್ಣ, ಮಧುಯಷ್ಟಿ ತೈಲ, ಕಲ್ಯಾಣಕ್ಷರ, ಕಾಂಕನವಟ್ಟಿ, ಮತ್ತೆ ಕ್ಷೀರಬಲ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಹಾರ್ಡ್ಲಿ ಒಂದು 2-3 ಡೇಸ್ ಅನ್ನಷ್ಟೊತ್ತಿಗೆ ನೋವು ಉರಿ ಎಲ್ಲ ನಾರ್ಮಲ್ ಆಗುತ್ತೆ. ಬಟ್ ಆ ಗಡ್ಡೆ ಕರಗೋದಕ್ಕೆ ಇಟ್ ವಿಲ್ ಟೇಕ್ಸ್ ಟೈಮ್. ಆದ್ರೆ ಅಲ್ಲಿ ಫೈಲ್ಸ್ ಏನೋ ಅಲ್ಲಿ ಪ್ರೊಲಾಪ್ಸ್ ಆಗಿರ್ಲಿ ಎಲ್ಲದು ಕೂಡ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ. ನೀವು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೇ ಬೆಂಗಳೂರಲ್ಲಿ ಇರ್ತೀನಿ, ಜೊತೆಗೆ ಬರೋ ಶುಕ್ರವಾರ ಅಂದ್ರೆ ನಾಳೆ ನಿಮ್ಗೆ ಹಾಸನಲ್ಲಿ ಸಿಗ್ತೀನಿ, ಮತ್ತೆ ಮುಂದಿನ ಶುಕ್ರವಾರ 29ನೇ ತಾರೀಕು ಮೈಸೂರು, ಅದ್ರ ಮುಂದಿನ ಶುಕ್ರವಾರ 5ನೇ ತಾರೀಕು ಧಾರವಾಡಲ್ಲಿ ಸಿಗ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳಿಕಿದ್ದೀನೆಲ್ಲ ಜಗಳೂರಲ್ಲಿ ಇರ್ತೀನಿ, ನೀವು ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬೋದು. ನಿಮ್ದು ಯಾವ್ದೇ ತರ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ. ಮತ್ತೊಬ್ರು ಕಲರ್ ಇದ್ದಾರೆ, ಅವ್ರದೇನ್ ಸಮಸ್ಯೆ ಅಂತ ನೋಡ್ಕೊಂಡ್ಬರೋಣ. ಹಲೋ, ಹಲೋ, ಹೇಳಿ, ಏನ್ ಸಮಸ್ಯೆ ಇದೆ? ನಮ್ ತಾಯಿ ಅವ್ರಿಗೆ ಕೈಯಲ್ಲಿ ಮತ್ತೆ ಕಾಲಲ್ಲಿ ಸ್ವಲ್ಪ ಸ್ಕಿನ್ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ಇಚಿಂಗ್ ಆಗ್ತಿದೆ. ಸೊ ಅದಕ್ಕೆ ರಿಲೇಟೆಡ್ ಹೋಮ್ ರೆಮಿಡಿ ಹತ್ರ ಏನಿದೆಯಾ? ಖಂಡಿತವಾಗ್ಲೂ. ಇವಾಗ ನೋಡಿ ಏನಾಗತ್ತಂದ್ರೆ, ಏನೋ ಟೀನಿಯಾ ಕ್ಯೂಟಿಸ್ ಅಂತ ಹೇಳ್ತೀವಿ. ಟೀನಿಯಾ ಕ್ಯೂಟಿಸ್ ಅಂತ ಹೇಳಿದ್ರೆ ಹುಳುಕಡ್ಡಿ ಅಥವಾ ಗಜಕರ್ಣ ಅಂತ ಹೇಳ್ತೀವಲ್ವಾ, ಅದು ಈ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಬಾಡಿಲಿ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಬೆವರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬೆವರು ಮತ್ತೆ ಹೀಟಿಗೆ ಆ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಯಾವೆಲ್ಲ ಜಾಗದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಟೀನಿಯಾ ಅಂತ ಹೇಳಿದ್ರೆ, ತೊಡೆ ಭಾಗದಲ್ಲಾಗಿರ್ಬೋದು, ಮತ್ತೆ ಕೈಯಲ್ಲಾಗಿರ್ಬೋದು, ಹಣೆಯಲ್ಲಾಗಿರ್ಬೋದು, ಅಥವಾ ಏನೋ ಎಲ್ಲೆಲ್ಲಿ ತುಂಬಾ ಬೆವರ್ತೀವಲ್ವಾ ಅಲ್ಲಲ್ಲಿ ಇದು ಜಾಸ್ತಿ ಆಗುತ್ತೆ. ಅವಾಗ ತುಂಬಾ ಈ ಇದು ಒಂದು ಲಕ್ಷಣ ಏನು ಅಂತ ಹೇಳಿದ್ರೆ, ಒಂಥರ ಅಂಚು ಕಟ್ಟದಂಗೆ ಗುಳ್ಳೆ ಗುಳ್ಳೆಗಳ ತರ ಆಗುತ್ತೆ, ಜೊತೆಗೆ ತುಂಬಾ ಕೆರೆತ ಬರುತ್ತೆ,
ಕೆರೆದು ಕೆರೆದು ಏನೋ ರಕ್ತ ಬರಷ್ಟು ಕೆರೆದರೂ ಕೂಡ ಸಮಾಧಾನನೇ ಆಗಲ್ಲ ಅನ್ನೋ ತರ ಇರುತ್ತೆ. ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಒಂದ್ ಮೂರು ರೆಮಿಡಿ ಹೇಳ್ತೀನಿ. ಅವನ್ ಫಸ್ಟ್ ಫಾಲೋ ಅಪ್ ಮಾಡಿ, ಆಮೇಲೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತು, ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಜೊತೆಗೆ ಮಧುಚಿಷ್ಟಲೇಪ, ಗಂಧಕವಟಿ, ಪಾಚನಾಮೃತ ಕಷಾಯ, ಆ ರೀತಿ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ಹಾರ್ಡ್ಲಿ ಒಂದ್ 3 ಮಂತ್ಸ್ ರೆಗ್ಯುಲರ್ ಮಾಡ್ತಾ ಬಂದ್ರೆ ಈ ರೀತಿ ಪದೇ ಪದೇ ಸಮಸ್ಯೆ ಆಗೋದನ್ನ ನಾವು ಅವಾಯ್ಡ್ ಮಾಡಬಹುದು. ಏನ್ ಆ ಮೂರ್ ರೆಮಿಡಿ ಏನು ಅಂತ ಹೇಳಿದ್ರೆ, ಒಂದು ಇವತ್ತು ತಣ್ಣೀರಲ್ಲೇ ಸ್ನಾನ ಮಾಡಿ, ಜೊತೆಗೆ ಇನ್ನೊಂದು ಯಥೇಚ್ಛವಾಗಿ ನೀರು ಕುಡಿರಿ, ಜೊತೆಗೆ ಮಳೆಯಲ್ಲಿ ಅಥವಾ ನೆನಿಬಾರ್ದು, ಜೊತೆಗೆ ಎಲ್ಲೆಲ್ಲಿ ಜಾಸ್ತಿ ಒದ್ದೆ ಆಗಿರ್ತಾರ ಅಲ್ಲೆಲ್ಲ ಕಾಟನ್ ಬಟ್ಟೆಗಳು ಇಟ್ಕೊಳ್ಳೋತಾರ, ಅಥವಾ ಅವಾಗವಾಗ ಮೈಯೆಲ್ಲ ಒರೆಸ್ಕೊಳ್ಳೋತಾರ ಪ್ಲಾನ್ ಮಾಡಿ, ಖಂಡಿತವಾಗ್ಲೂ ಈ ಟಿನಿಯಾಕ್ಯೂಟಿಸ್ ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನನ್ನೊಟ್ಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆ ಇದ್ರೂ ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಹಲೋ, ನಾನು ಗಿರೀಶ್ ಅಂತ ಮೈಸೂರಿಂದ ಮಾತಾಡೋದು. ಹೇಳಿ ಗಿರೀಶ್ ಅವರು. ನನಗೆ ಸ್ವಲ್ಪ ಚೆಸ್ಟ್ ಅಲ್ಲಿ ಯಾವಾಗ ಅವಾಗ ಒಂಥರ ನೋವು, ಒಂಥರ ಡಿಸ್ಕಂಫರ್ಟ್ ಏನೋ ರಿಯಾಕ್ಟ್ ಆಗುತ್ತೆ. ವಾಕ್ ಕೆಲಸ ಮೇಲೆ ವಾಕು ಕಂಫರ್ಟ್ ಮಾಡಕ್ ಆಗಲ್ಲ, ಕಂಫರ್ಟ್ ಮಾಕು. ಅದಕ್ಕೆ ಆಹಾರ ಉತ್ಸಾಹ ನಿದ್ದೆ 3 ಪಾಯಿಂಟ್ JSL ಮಾತ್ರ ಕೊಟ್ಟಿದ್ದಾರೆ. ನಿನ್ನೆ ಬಂದಿದ್ದೆ ಅಷ್ಟು ಕೃಷ್ಣಮೂರ್ತಿ ಅವರು ನೀವು ಇರ್ಲಿಲ್ಲ ನ್ಯೂ ಡಿಯಾಕೇರ್ಗೆ. ಅದು ಹೇಳಿದ್ನಲ್ಲ, ಉತ್ಸಾಹ ಆಹಾರ ನಿದ್ದೆ ಸರಿ, ಚೆಸ್ಟ್ ಅಲ್ಲಿ ನಡಿಬೇಕಾದ್ರೆ ಕೆಲಸ ತೊಂದರೆ ಕಾಣುತ್ತೆ. ಒಂದ್ ಲೆವೆಲ್ ಏನೋ ಒಂಥರ ಲಿಮಿಟ್ ಜಾಸ್ತಿ ಬಂದಂಗ ಆಗುತ್ತೆ ಚೆಸ್ಟ್ ನಲ್ಲಿ, ಯಾವಾಗ ಬರ್ತಾ ಇರುತ್ತೆ ಚೆಸ್ಟ್ ನಲ್ಲಿ, ಎದೆ ಪೂರ್ತಿ ಎದೆ ಭಾಗ ಚೆಸ್ಟ್ ಪ್ರಾಬ್ಲಮ್. ಓಕೆ ಓಕೆ, ಇದು ನೋಡಿ ಏನೋ ಇವೆಲ್ಲ ಲಕ್ಷಣಗಳಿತ್ತು ಅಂದ್ರೆ ಯಾವುದೇ ಕಣಕ್ಕೂ ನೆಗ್ಲೆಕ್ಟ್ ಮಾಡ್ಬಿಡಿ. ಬಿಕಾಸ್ ದಿಸ್ ಇಸ್ ಅನ್ ಪ್ರಾಬ್ಲಮ್ ಆಫ್ ಹಾರ್ಟ್ ಅಟ್ಯಾಕ್, ಅಂದ್ರೆ ಆ ಕೊರೋನರಿ ಹಾರ್ಟ್ರಿ ಬ್ಲಾಕೇಜ್ ಅಂತ ಹೇಳ್ತೀವಿ. ಅಂದ್ರೆ ಹಾರ್ಟಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿದಾವಲ್ವಾ, ಅಲ್ಲೊಂದು ಬ್ಲಾಕೇಜಸ್ ತರ ಆಗುತ್ತೆ. ಅಂದ್ರೆ ಪ್ಲೇಕ್ ಅಂತ ಹೇಳ್ತೀವಿ, ಅಂದ್ರೆ ಫ್ಯಾಟ್ ಮೆಟಬಾಲಿಸಮ್ ಇಂಪೇರ್ಮೆಂಟ್ ಆಗ್ಬಿಟ್ಟು ಅಲ್ಲಿ ರಕ್ತನಾಳಗಳಲ್ಲಿ ಕುತ್ಕೊಂಡ್ಬಿಡುತ್ತೆ, ಅಲ್ಲಿ ಬ್ಲಾಕೇಜಸ್ ಆಗುತ್ತೆ, ಅವಾಗ ರಕ್ತ ಸಂಚಾರ ಕರೆಕ್ಟ್ ಆಗಲ್ಲ, ಅವಾಗ ಇದು ಹಾರ್ಟ್ ಅಟ್ಯಾಕ್ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, ಡಿಫಿಕಲ್ಟಿ ವಾಕಿಂಗ್ ಅಂತ ಹೇಳ್ತೀವಿ, ವಾಕ್ ಮಾಡುವಾಗ ನಿಮಗೆ ಕಷ್ಟ ಆಗ್ತಾ ಇದೆ, ಎದೆಗೆಲ್ಲ ಡಿಸ್ಕಂಫರ್ಟ್ ಆಗ್ತಾ ಇದೆ, ಅಥವಾ ಎದೆ ಡಬ್ ಡಬ್ ಅಂತ ಹೊಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅದು ಏನೋ ಹಾರ್ಟ್ ಅಟ್ಯಾಕ್ ಲಕ್ಷಣಗಳು. ಆದ್ರೆ ಏನೋ ಯಾವುದೇ ಕಾರಣಕ್ಕೂ ಆಪರೇಷನ್ ಬೇಡ, ಜೊತೆಗೆ ಬೈಪಾಸ್ ಕೂಡ ಬೇಡ, ಸ್ಟೆಂಟು ಹಾಕೋದು ಅವಶ್ಯಕತೆ ಇಲ್ಲ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದು ಯಾವ ರೀತಿ ಅಂತ ಹೇಳಿದ್ರೆ ಏನೋ ಹೃದಯ ಬಟ್ಟಿ, ಕಲ್ಯಾಣಕ್ಷರ, ಪ್ರಭಾಕರ ಬಟ್ಟಿ, ಮತ್ತೆ ಅವಿಪತಿಕರ ಚೂರ್ಣ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿರ್ತಕ್ಕಂಥ ಬ್ಲಾಕೇಜಸ್ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೋಬಹುದು. ಗಾಬರಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನಾನು ಮೈಸೂರಲ್ಲಿ 29ನೇ ತಾರೀಕು ಇರ್ತೀನಿ, ಆದರೆ 22ನೇ ತಾರೀಕು ಕೂಡ ಮೈಸೂರಲ್ಲೇ ಇದೆ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ನೀವು ಹಂಗಾಗಿ ಬಂದಿದ್ದೀರಾ, ಹಂಗಾಗಿ ಈ ರೀತಿ ಸಮಸ್ಯೆ ಆಗೋದು ಬೇಡ. ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ ಸ್ಟೋರ್ ಮಾಡಿಟ್ಕೊಳ್ಳಿ, ಕಾಲ್ ಮಾಡಿ, ಖಂಡಿತವಾಗ್ಲೂ ನನ್ನ ಅಸಿಸ್ಟೆಂಟ್ ಗೈಡ್ ಮಾಡ್ತಾರೆ ಯಾವಾಗ ಎಲ್ಲೆಲ್ಲಿ ಸಿಗ್ತೀನಿ ಅಂತ. ಅದು ನೋಡಿಕೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ. ಮತ್ತೆ 29ನೇ ತಾರೀಕು ಸಿಗ್ತೀನಿ, ಮತ್ತೆ ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ಬಂದು ನೇರವಾಗಿ ಭೇಟಿ ಆಗಿ ಖಂಡಿತವಾಗ್ಲೂ ವಾಸಿ ಮಾಡ್ಬೋದು. ಟೆನ್ಷನ್ ಮಾಡ್ಕೋಬೇಡಿ, ಹಾರ್ಡ್ಲಿ ಒಂದ್ 3 ಮಂತ್ಸ್ ಅನ್ನೋಷ್ಟೊತ್ತಿಗೆ ಎಷ್ಟೇ ಜಾಸ್ತಿ ಬ್ಲಾಕೇಜಸ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಒಂದ್ 6 ಮಂತ್ಸ್ ಅನ್ನೋಷ್ಟೊತ್ತಿಗೆ ಅದಕ್ಕೆ ಮತ್ತೆ ರಿಯಕರ್ ಆಗದೇ ಇಲ್ಲ ಅಂತ ತಿಳಿಸ್ತಾ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನಮಸ್ತೆ. ಯಾವಾಗ ಗಂಟ್ಲಲ್ಲಿ ಏನೋ ಕುತ್ಕೊಂಡಂಗೆ ತೋರಿಸ್ತಿದ್ದೀವಿ, ಅದಕ್ಕೆ ಗುಲ್ಮ ಅಂತ ಹೇಳ್ತೀವಿ. ಗುಲ್ಮ ಅಂತ ಹೇಳಿದ್ರೆ ಬಾಡಿ ಒಳಗೆ ವಾಯು ಅಂಶ ಮತ್ತೆ ಪಿತ್ತದಂಶ ಯಾವಾಗ ಜಾಸ್ತಿ ಆಗುತ್ತಲ್ಲ, ಅವಾಗ ಬೆನ್ನು ಇಟ್ಕೊಳ್ಳೋದು, ಎದೆ ಇಟ್ಕೊಳ್ಳೋದು, ಮೀನ್ ಕಂಡಗಳು ಇಟ್ಕೊಳ್ಳೋದು, ಆ ರೀತಿ ಆಗ್ತಾ ಇರುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದೀನಿ, ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಟ್ಟಿದ್ದೀನಿ. ಈ ಗುಲ್ಮ ಇರುವಾಗ ತುಂಬಾ ಸಫರ್ ಮಾಡ್ತಾ ಇರ್ತೀರಾ, ಒಬ್ಬೊಬ್ರಿಗಂತೂ ಒಂದೊಂದ್ ತರ ಕಾಣಿಸ್ಕೊಳತ್ತೆ, ಒಬ್ಬೊಬ್ರಿಗೆ ಗಂಟ್ಲು ಇಟ್ಕೊಂಡ್ರೆ ಒಂದೊಂದ್ಸರಿ ಮೀನು ಕಂಡಗಳು ಇಟ್ಕೊಳತ್ತೆ, ಕೆಲವೊಬ್ಬಸರಿ ಎದೆ ಇಟ್ಕೊಳತ್ತೆ, ಹಾರ್ಟ್ ಅಟ್ಯಾಕ್ ಲಕ್ಷಣಗಳು ಕಾಣಿಸ್ಕೊಳತ್ತೆ. ಏನೂ ಟೆನ್ಷನ್ ಬೇಡ, ಹಾರ್ಡ್ಲಿ 1.5 ತಿಂಗಳ ಜೊತೆಗೆ ಕಂಪ್ಲೀಟ್ ವಾಸಿ ಮಾಡಬಹುದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದೂ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್, ಆಕ್ಚುಲಿ ನನ್ನ ಬಗ್ಗೆ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಏನು ಅದಾಗಿದ್ದಾದ್ಮೇಲೆ ಅವಿಪತ್ತಿಕರ ಚೂರ್ಣ, ಮದು ಎಷ್ಟಿತ ಇಲ್ಲ, ಆ ರೀತಿ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಏನೋ ಗ್ಯಾಸ್ಟ್ರಿಕ್ ಇದ್ರು ಕಂಪ್ಲೀಟ್ ವಾಸಿ ಮಾಡಬಹುದು. ಗಾಬರಿ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ
ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೂ ನೋಟಿಗೆ ಹಂಚ್ಕೋಬಹುದು ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ ಅದು ನಿಮಗೆ ಏನೋ ನಿಮಗೆ ಕೈ ಬರ್ಕೊಳಕ್ಕಾಗಲ್ಲ ಪೆನ್ನು ಪೆನ್ಸಿಲ್ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಫೋಟೋ ತೆಗೆದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿರಿ ಅಂದ್ರೆ ಟಿವಿ ಬರ್ತಾ ಇದೆಯಲ್ಲ ಪರದೆ ಮೇಲೆ ಫೋಟೋ ತಗೊಂಡು ಇಟ್ಕೊಳ್ಳಿ ಕೆಳಗಡೆ ನಂಬರ್ ಬರ್ತಾ ಇದ್ದಾರೆ ಕಾರ್ಯಕ್ರಮ ಮುಗ್ದಾದ ನಂತರ ಕೂಡ ನೋಟಿಗೆ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದ್ರೂ ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ಇದ್ದಾರೆ ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಡ್ ಬರೋಣ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ ಮಾ ಹೇಳಿ ಏನ್ ಸಮಸ್ಯೆ ಇದೆ? ನಮ್ ತುಂಬಾ ಬಹಳ ವೇಟ್ ಐತೆ ಸರ್, 110 kg ಇದೀನಿ ನಾನು. ನನ್ನ ಏಜ್ ಬಂದು 25 ವರ್ಷ. ಓಕೆ ಅಮ್ಮ, ಹೈಟ್ ಎಷ್ಟು ಇದೀರ ಅಮ್ಮ? ನನ್ 5.5 ಸರ್. 5 kg ಇದೀರಾ? ಒಂದ್ಸರಿ ಹೇಳಿ, 170 kg ನಾ 120 kg ನಾ? 110 kg ಇದೀರಾ? ಓಕೆ ಮ್ಯಾಮ್. ಇವಾಗ ನೋಡಿ, ಹೈಟ್ ತುಂಬಾ ಜಾಸ್ತಿ ಇರುವಾಗ 100 kg ವರ್ಗೂ ಏನು ತುಂಬಾ ದಪ್ಪ ಅನ್ಸಲ್ಮ. ಆದ್ರೆ ಆ ಹೈಟ್ ಕೊಳ್ಳುಕಿರುವಾಗ ಇದು ತುಂಬಾನೇ ಜಾಸ್ತಿ ಆಯ್ತು. ಆದ್ರೆ ಅದಕ್ಕೆ ಏನು BMI ಅಂತ ಹೇಳ್ತೀವಿ, ಅದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಅದು ಹಂಗಾಗಿ ನಾನು ಹೇಳ್ತಿರೋದು ಇಷ್ಟೇ, ತುಂಬಾ ವೈಟ್ ಆಗೋದು ತಪ್ಪೆ. ಆದ್ರೆ ಅದಕ್ಕೆ ನಾರ್ಮಲ್ ವೈಟ್ ಮೇಂಟೈನ್ ಮಾಡ್ತಾ ಇರ್ತೀರ, ಆದ್ರೆ ಕಮ್ಮಿ ಆಗೋದು ತುಂಬಾನೇ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನೀವಂತೂ ತೆಳ್ಳಗಾಗ್ಲೇಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದ್ರ ಟ್ರೀಟ್ಮೆಂಟ್ ಆದ್ಮೇಲೆ ಹೃದಯವಟ್ಟಿ ಪೌಡರ್ ಅಂತ ಇರುತ್ತೆ, ಅವಿಪತಿಕರ ಚೂರ್ಣ, ಕಾಂಕನವಟ್ಟಿ ಅಂತೆಲ್ಲ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ಜಾಸ್ತಿ ವೇಟ್ ಇದನ್ನು ನಾರ್ಮಲ್ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಯಾಕೆ ನೀವು ಏನು ಕಮ್ಮಿ ತಿಂದ್ರು ಯಾಕೆ ಜಾಸ್ತಿ ವೇಟ್ ಪುಟನ್ ಆಗ್ತಿರ್ತೀರ ಅಂದ್ರೆ, ಒಂದು ಜೀನ್ಸ್ ಆಗಿರುತ್ತೆ, ಇನ್ನೊಂದು ಫ್ಯಾಟ್ ಮೆಟಬಾಲಿಸಮ್ ಇಂಪೇರ್ಮೆಂಟ್ ಆಗ್ತಿರುತ್ತೆ. ಅಂದ್ರೆ ಫ್ಯಾಟ್ ಕರೆಕ್ಟ್ ಆಗಿ ಡೈಜೆಸ್ಟ್ ಆಗ್ತಾ ಇರಲ್ಲ, ಅಂದ್ರೆ ಬಾಳನೇ ಹೋಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕೂತ್ಕೊಂಡು ಈ ರೀತಿ ಆಗೋದು. ಸರ್ವೇ ಸಾಮಾನ್ಯ, ಟೆನ್ಷನ್ ಬೇಡಮ್ಮ, ನಾನು ಹೇಳ್ದಂಗೆ ಕರೆಕ್ಟ್ ಫಾಲೋಅಪ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ವಾಸಿ ಮಾಡಬಹುದು ಅಂತ ತಿಳಿಸ್ತಾ. ಇವಾಗ ಮೈಗ್ರೇನ್ ಹೆಡ್ಏಕ್ ಬಂದಿತ್ತು ಅಂದ್ರೆ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ಇವಾಗ ಏನು ಅಂತ ಹೇಳಿದ್ರೆ, ಯಾವೆಲ್ಲ ಫುಡ್ ತಗೋಬೇಕು, ಯಾವೆಲ್ಲ ಫುಡ್ ತಗೋಬಾರ್ದು ಅಂತ ಹೇಳಿದ್ರೆ, ನೋಡಿ ಮೈಗ್ರೇನ್ ಹೆಡ್ಏಕ್ ಇರುವಾಗ ನೀವು ಇನ್ನೂ ಜಾಸ್ತಿ ತಿಂತಾ ಬನ್ನಿ. ಯಾಕಂತ ಹೇಳಿದ್ರೆ ಕೆಲವೊಬ್ಬರಿಗೆ ಏನೋ ಅಲ್ಲಿ ಪಿತ್ತದಂಶ ಜಾಸ್ತಿ ಸೆಕ್ರೆಷನ್ಸ್ ಆಗುತ್ತಲ್ವಾ, ಅವಾಗ ನೀವು ಎಚ್ಚೇತವಾಗಿ ತಿಂತಾ ಬರೋದ್ರಿಂದ ಸ್ವಲ್ಪ ಪಿತ್ತ ಕಮ್ಮಿ ಆಗ್ಬಿಟ್ಟು ನಿಮಗೆ ಈ ಮೈಗ್ರೇನ್ ಹೆಡ್ಏಕ್ ಕಂಟ್ರೋಲ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಮುದ್ದೆ, ಆಮೇಲೆ ಹಾರ್ಡ್ ಫುಡ್ ಏನಿದೆಯಲ್ಲ ಅದನ್ನ ಜಾಸ್ತಿ ತಿಂತಾ ಬನ್ನಿ, ಮತ್ತೆ ಸ್ಪೈಸಿ ಫುಡ್ನ ಜಾಸ್ತಿ ಕಮ್ಮಿ ಮಾಡ್ತಾ ಬನ್ನಿ. ಅವಾಗ ಮೈಗ್ರೇನ್ ಹೆಡ್ಏಕ್ ಕಂಟ್ರೋಲ್ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಜೊತೆಗೆ ಸ್ವಲ್ಪ ಶುಂಠಿ, ಮೆಣಸು ಅರ್ಧನ ಜಾಸ್ತಿ ತಿಂತಾ ಬನ್ನಿ, ಮೈಗ್ರೇನ್ ಹೆಡ್ಏಕ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ 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 ಅಮ್ಮ ಹೇಳಿ, ಯಾವ್ರಿಂದ ಮಾತಾಡ್ತಾ ಇರೋದು? ನಾವು ವೈಟ್ಫೀಲ್ಡ್ ನಿಂದ ಸರ್. ನಮಸ್ತೆ ಸರ್. ನಮಸ್ತೆ ಅಮ್ಮ, ಏನ್ ಸಮಸ್ಯೆ ಇದೆ? ನನ್ಗೆ ಕೀಲಾಯ್ಡ್ ಇದೆ ಸರ್. ಕೀಲಾಯ್ಡ್ ಇದೆಯಮ್ಮ? ಕೀಲಾಯ್ಡ್ ಅದು ಸುಮಾರು ಒಂದು 20 ವರ್ಷದಿಂದ ದೊಡ್ಡ ದೊಡ್ಡ ಡಾಕ್ಟರ್ ಫುಲ್ ಬೆಂಗಳೂರೆಲ್ಲ ದೊಡ್ಡ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ತೇವೆ, ಇಂಜೆಕ್ಷನ್ ಹಾಕ್ಸ್ಕೊಂಡೆ ಅದ್ರ ಮೇಲೆ. ಅದೇ ಆಮೇಲೆ ಬೇರೆ ಡಾಕ್ಟರ್ ಬೇಡ ಅದ್ರಿಂದ ತೊಂದ್ರೆ ಆಗುತ್ತೆ, ಅದೇನ್ ಮಾಡಿದ್ರು ಹೋಗಲ್ಲ. ಈಗ ಬಂದು ನನ್ಗೆ ಜಸ್ಟ್ ಅದು ಫುಲ್ ಅಲ್ಲಲ್ಲ ಆಗ್ತಾ ಇದೆ, ತುಂಬಾ ನವೆ ಆಗ್ತಾ ಇದೆ. ಅಂದ್ರೆ ಅದೇನ್ ಮಾಡಿದ್ರು ಹೋಗಲ್ಲ, ಅದ್ರ ಮೇಲೆ ಇಂಜೆಕ್ಷನ್ ಹಾಕ್ಸ್ಕೊಂಡೆ, ಆದ್ರೆ ಕಮ್ಮಿ ಆಯ್ತು. ತಿರ್ಗಾ ತುಂಬಾನೇ ಆಗೋಯ್ತು ಮೈಯೆಲ್ಲ, ಈಗ ಅದು ಸ್ಟಾಪ್ ಅಂತೂ ಆಗಲ್ಲಂತೆ. ಅದಕ್ಕೆ ನಂಗೆ ನವೆ ಆಗ್ತಿದ್ದಂಗೆ ಏನಾದ್ರೂ ಮೆಡಿಸನ್ ಹೇಳಿದ್ರೆ? ಖಂಡಿತವಾಗ್ಲಮ್ಮ, ಇದೇನಾಗುತ್ತೆ ಅಂದ್ರೆ ಕಿಲಾಡ್ ಅಂತ ಹೇಳಿದ್ರೆ ಅದು ಅವ್ರ ನೇಚರ್ಲೆ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಅಲ್ಲಿ ಜೀನ್ಸ್ ಅಲ್ಲೇ ಮಾಡಿಫಿಕೇಶನ್ ಆಗ್ಬಿಟ್ಟು ಅಲ್ಲಿ ಬಂದಿರುತ್ತೆ ಅಂತ ಯೂಶಲಿ ಹೇಳ್ತೀವಿ. ಏನಾಗುತ್ತೆ ಅಂದ್ರೆ ಕಿಲಾಡ್ ಅಂತ ಹೇಳಿದ್ರೆ, ನೀವು ಯಾರಾದ್ರೂ ನೋಡ್ಬೋದು, ಎದೆ ಭಾಗದಲ್ಲಿ ಒಂಥರ ಕಪ್ಪುಗೆ ಒಂಥರ ಉತ್ತ ತರ ಬೆಳೆದಿರುತ್ತೆ, ಅದು ಮೈಯೆಲ್ಲ ಹರಡ್ಬಿಡುತ್ತೆ ಕೆಲವೊಬ್ಬರಿಗೆ. ಕೆಲವೊಬ್ಬರಿಗೆ ನೀವು ಯೂಶಲಿ ಕಿಲಾಡ್ ಇರುವಾಗ ನೀವು ಏನೂ ಮಾಡ್ಲಿಲ್ದಂಗೆ ಸುಮ್ಮನೆ ಇದ್ಬಿಟ್ರೆ ಸಾಕು, ಅದು ಏನು ಬೆಳೆಯಲ್ಲ. ಕೆಲವೊಬ್ಬರಿಗೆ ಸ್ವಲ್ಪ ಗಾಯಗಳಾದ್ರೆ ಅಥವಾ ಒಂದೇನಾದ್ರು ಗುಳ್ಳೆಗಳಾದ್ರೆ ಅಲ್ಲಿ ಒಂಥರ ಉತ್ತ ತರ ಬೆಳೀತಾ ಬೆಳೀತಾ ಹೋಗುತ್ತೆ, ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಅದು ಇನ್ಫೆಕ್ಷನ್ ಆಗುತ್ತೆ. ಕೆಲವೊಂದ್ಸರಿ ಸ್ಟಾರ್ಟಿಂಗ್ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಕೆರ್ತ ಬರೋದು ಆ ತರ ಆಗ್ತಾ ಬರುತ್ತೆ. ಆದ್ರೆ ಇದನ್ನ ನಾವ್ ಏನ್ ಮಾಡ್ಬೋದು ಅಂದ್ರೆ,
ಮತ್ತೆ ಉತ್ಪತ್ತಿ ಆಗಲ್ದಂಗೆ ನಾವು ನೋಡ್ಕೋಬಹುದು. ಇರೋ ಕಿಲಾಯ್ಡ್ನ ಒಂದ್ ತಕ್ಕ ಮಟ್ಟಿಗೆ ಅಲ್ಲೇ ಸ್ಟಾಪ್ ಮಾಡಬಹುದು, ಜೊತೆಗೆ ಏನು ಇನ್ಫೆಕ್ಷನ್ ಕೂಡ ವಾಸಿ ಮಾಡಬಹುದು. ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಗಂಧಕ ವಟಿ, ಕಲ್ಯಾಣಕ್ಷರ ಮತ್ತೆ ಹೃದಯ ವಟಿ ಆ ರೀತಿ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಈ ಕಿಲಾಡ್ ಮತ್ತೆ ಉತ್ಪತ್ತಿ ಆಗಲ್ದಂಗೆ ನೋಡ್ಕೊಳ್ಳುತ್ತೆ. ಏನು ಗಾಬರಿ ಮಾಡ್ಕೋಬೇಡಿ ಅಂತ ತಿಳಿಸ್ತಾ, ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವ್ರ ಒಪಿನಿಯನ್ ಹೇಳ್ತಾ ಇದಾರೆ, ಇವ್ರು ಏನ್ ಹೇಳ್ತಾ ಇದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬಾ ಕಡೆ MRI ಸ್ಕ್ಯಾನ್, ಇ ಸ್ಕ್ಯಾನ್, ಆ ಸ್ಕ್ಯಾನ್, ಸಿಟಿ ಸ್ಕ್ಯಾನ್, ಸಿಕ್ಕಾಪಟ್ಟೆ ಸ್ಕ್ಯಾನ್ ಗಳು ಮಾಡಿಸಿ 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 ಸಾಕಾಗಿತ್ತು. ಎಲ್ಲ ಆಪರೇಷನ್ ಅಂತ ಮಾತ್ರ ಎದುರಿಸಿ ಬಿಟ್ಬಿಟ್ಟಿದ್ರು. ನಮ್ಮ ಅಮ್ಮ ಅಂತೂ ತುಂಬಾನೇ ಎದುರು ಬಿಟ್ಟಿದ್ರು ಆಪರೇಷನ್ ಅಂತ. ಇವ್ರ ಬಾಯಲ್ಲೇ ಕೇಳಿದ್ದು ಎದುರಬೇಡಿ ಆಪರೇಷನ್ಗೆ, ಎದುರಬೇಡಿ ಆಪರೇಷನ್ ಬೇಡ, ಅದು ಬೇಡ, ಎದ್ರುಕೊಳ್ಬೇಡಿ, ನಾನ್ ಕೊಡ್ತೀನಿ ನಿಮ್ಗೆ ಯಾವ್ದೇ ತರ ಕಾಯಿಲೆ ಇದ್ರು, ನಾನ್ ನಿಮ್ಗೆ ಕೊಟ್ಟು ಮೆಡಿಸನ್ ಕೊಟ್ಟು ನಿಮ್ಗೆ ಗುಣ ಮಾಡ್ತೀನಿ ಅಂತ ಹೇಳಿ ಡಾಕ್ಟರ್ ಇವ್ರ ಮಾತ್ರ ಇವ್ರ ಬಾಯಲ್ಲಿ ಮಾತ್ರ ಕೇಳಿಸ್ಕೊಂಡಿದ್ದು. ಅದನ್ನ ಕೇಳಿಸ್ಕೊಂಡಾನ ನಮಗ್ ಪಾಸಿಟಿವಿಟಿ ಬಂದಿದ್ದು. ಬದುಕೋ ಒಂದು ಏನ್ ಹೇಳ್ತಾರೆ, ಬದುಕೋ ಆಸೆ ಅಲ್ಲ, ಬದುಕೋದು ಧೈರ್ಯ ಬಂದಿದ್ದು. ಆಪರೇಷನ್ ಇಲ್ಲ ಅಂತ ಹೇಳಿದ್ದಕ್ಕೆ ನಮ್ಗೂ ಒಂಥರ ಧೈರ್ಯ ಬಂದಿದ್ದು, ಬದುಕೋ ಧೈರ್ಯ ಬಂದಿತ್ತು. ನೆನೆದ ಇದಂತೂ ರಿಯಲ್, ಇದಂತೂ ಫ್ಯಾಕ್ಟ್. ನಮ್ಮಅಮ್ಮ ಅಂತೂ ಫಸ್ಟ್ ಅವ್ರ ಹತ್ರ ಹೋಗೋಣ, ಜಗ್ಳೂರ್ ಅವ್ರ ಹತ್ರ ಹೋಗೋಣ, ಚೇತನ್ ಜಗ್ಳೂರ್ ಡಾಕ್ಟರ್ ಇದಾರಲ್ಲ ಅವ್ರ ಹತ್ರ ಹೋಗೋಣ ಅಂತ ಅವರೇ ಇದ್ ಮಾಡಿ ಫೋರ್ಸ್ ಮಾಡಿದ್ದೆ ನನ್ನ. ಯಾಕಂದ್ರೆ ಯಾವ ಆಪರೇಷನ್ ಇಲ್ಲದೆ ನೆನೆ ಗುಣ ಮಾಡ್ತೀನಿ ಅಂತ ಧೈರ್ಯ ಕೊಡ್ತಾರ ಅವರು ಅನ್ನೋದೇನೆ ನಮ್ಗೆ ಸಿಕ್ಕಾಪಟ್ಟೆ ಧೈರ್ಯ. ನೋಡಿ, ನಿಮಗೂ ಕೂಡ ಈ ಥರದ ಏನಾದ್ರು ಸಮಸ್ಯೆ ಇತ್ತು ಅಂದರೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಾನು ಎಲ್ಲೆಲ್ಲಿ ಸಿಗ್ತೀನಿ ಅಂತ ಹೇಳಿದ್ರೆ, ಪ್ರತಿ ಗುರುವಾರ ಮತ್ತು ಸೆಕೆಂಡ್ ಸ್ಯಾಟರ್ಡೇ ಬೆಂಗಳೂರಲ್ಲಿ ಇರ್ತೀನಿ, ಬರೋ ಶುಕ್ರವಾರ ಅಂದರೆ ನಾಳೆ ಹಾಸನಲ್ಲಿ ಇರ್ತೀನಿ, ಅದ್ರ ಮುಂದಿನ ಶುಕ್ರವಾರ ಅಂದರೆ 29ನೇ ತಾರೀಕು ಮೈಸೂರಲ್ಲಿ ಇರ್ತೀನಿ, ಅದ್ರ ಮುಂದಿನ ಶುಕ್ರವಾರ 5ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದ್ದೀನೆಲ್ಲ ಜಗಳೂರಲ್ಲಿ ಇರ್ತೀನಿ. ನೀವು ಕೂಡ ಬಂದು ನೇರವಾಗಿ ಭೇಟಿ ಆಗ್ಬೋದು, ನಿಮ್ದು ಯಾವುದೇ ಥರ ಸಮಸ್ಯೆ ಇದ್ರೂ ಹಂಚ್ಕೋಬಹುದು, ಜೊತೆಗೆ ಅದಕ್ಕೆ ಪರಿಹಾರ ಕೂಡ ಕಂಡಿಡ್ಕೋಬಹುದು ಅಂತ ತಿಳಿಸ್ತಾ, ಮತ್ತೊಬ್ರು ಕಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಹಲೋ ಸರ್. ಹಾ ಹೇಳಿ, ಏನ್ ಸಮಸ್ಯೆ ಇದೆ? ಈ ಪಾರ್ಕಿನ್ಸನ್ ಡಿಸೀಸ್ ಪ್ರಾಣಾಂತಿಕ ಕಾಯಿಲೆ ಇರಲ್ಲ, ಓಕೆ, ಅದಾದ್ಮೇಲೆ ಅದ್ರ ಚಿಕಿತ್ಸೆ ತಗೋಬೇಕಾದ್ರೆ ವಿರೇಚನ ತಗೋಬೇಕಲ್ಲ? ವಿರೇಚನ ಬೇಕಾಗಿಲ್ಲ ಪಾರ್ಕಿನ್ಸನ್ಸ್ಗೆ, ಬಟ್ ಟಾಕ್ಸಿನ್ಸ್ ಇಂಡ್ಯೂಸ್ಡ್ ಪಾರ್ಕಿನ್ಸನ್ಸ್ ಇರುತ್ತೆ, ಆ ಟೈಮಲ್ಲಿ ಮಾತ್ರ ವಿರೇಚನ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಏನದು ಟಾಕ್ಸಿನ್ಸ್ ಇಂಡ್ಯೂಸ್ಡ್ ಅಂತ ಹೇಳಿದ್ರೆ, ಕೆಲವೊಂದ್ಸರಿ ಕೆಲವೊಂದು ಟ್ಯಾಬ್ಲೆಟ್ಸ್ ತಗೊಳ್ತಾ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಬರುತ್ತೆ, ಅಂತವ್ರಿಗೆ ನಾವು ಯೂಶಲಿ ವಿರೇಚನ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ, ಇಲ್ಲಾಂತಂದ್ರೆ ಯೂಶಲಿ ಅಡ್ವೈಸ್ ಮಾಡಲ್ಲ. ಏನಾಗುತ್ತೆ ಇದು ಪಾರ್ಕಿನ್ಸನ್ಸ್ ಅಂತ ಹೇಳಿದ್ರೆ, ಬ್ರೈನ್ ಸೆಲ್ಸ್ ವೀಕ್ ಆಗ್ಬಿಟ್ಟು ಅದು ಬರ್ತಾ 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 ಕೈಯೆಲ್ಲ ಜುಮ್ ಜುಮ್ ಅನ್ನೋದು, ಕೈಯೆಲ್ಲ ಶೇಕ್ ಆಗೋದು, ಓಡಾಡುವಾಗ ಅವನು ಮಾತುಗಳಲ್ಲೂ ಕೂಡ ತೊದಲು ತೊದಲು ಬರೋದು, ಓಡಾಡುವಾಗ ಜೋಲಿ ಬಂದಂಗೆ ಆಗೋದು, ಈ ಎಲ್ಲಿವರೆಗೂ ನಿಮ್ಮ ವರ್ಕ್ಗಳೆಲ್ಲ ಸ್ಲೋ ಡೌನ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾ ಎಲ್ಲಿವರೆಗೂ ಸ್ಲೋ ಡೌನ್ ಆಗುತ್ತೆ ಅಂದರೆ, ಕಣ್ಣಿನ ರೆಪ್ಪೆಗಳು ಮುಚ್ಚೋದು ತೆಗೆಯೋದಿದೆಯಲ್ವಾ, ಅದು ಕೂಡ ಕಮ್ಮಿ ಆಗ್ತಾ ಆಗ್ತಾ ಬರುತ್ತೆ. ನೀವು ಯಾರಾದರೂ ಕೇಳಿದ್ರೆ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ, ಅದೇನು ತೊಂದರೆ ಇತ್ತೋ, ಇದಕ್ಕೆ ಯೋಚನೆ ಮಾಡ್ತಿದ್ದಾರೇನೋ ಅಂತ ನಿಮಗೆ ಸುಮ್ಮನೆ ಬೈತಾ ಇರ್ತಾರೆ, ಅಥವಾ ಅದ್ರ ಬಗ್ಗೆ ತುಂಬನೇ ವಾದ ಮಾಡ್ತಾ ಇರ್ತಾರೆ, ಅಥವಾ ನಿಮ್ಗೆ ಕೂಡ ಅಡ್ವೈಸ್ ಮಾಡ್ತಾ ಇರ್ತಾರೆ. ಆದರೆ ಈ ಪಾರ್ಕಿನ್ಸನ್ಸ್ ಲಕ್ಷಣಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಹಂಗಾಗಿ ನೀವೇನು ಟೆನ್ಷನ್ ಮಾಡ್ಕೋಬಿಡಿ, ದಿನಾ ಸಿಂಡೋಪ ಮಾತ್ರ ತಗೊಳ್ತಾ ಇರ್ತೀರಾ, ತಗೊಂಡಾಗ ಮಾತ್ರ ನೀವು ನಾರ್ಮಲ್ ಆಗಿರ್ತೀರಾ, ಇಲ್ಲ ಅಂತಂದ್ರೆ ಮತ್ತೆ ಪದೇ ಪದೇ ಈ ರೀತಿ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಮತ್ತೆ ಅದು ರಿಯಕ್ಕರ್ ಕೂಡ ಆಗಲ್ಲ. ಅದಕ್ಕೆ ಟೈಮ್ ಬೇಕೇ ಬೇಕು, ಬಿಕಾಸ್ ಅಲ್ಲಿ ಇಡೀ ಪ್ರಪಂಚದಲ್ಲೇ ವಾಸಿ ಆಗಲ್ಲ ಅಂತ ಅಣೆಪಟ್ಟಿ ಕಟ್ಟಿದ್ದಾರೆ ಈ ಪಾರ್ಕಿನ್ಸನ್ಸ್ಗೆ. ಬಟ್ ಆಯುರ್ವೇದದಲ್ಲಿ ವಾಸಿ ಆಗುತ್ತೆ, ಇಟ್ ವಿಲ್ ಟೇಕ್ಸ್ ಟೈಮ್. ಒಂದು ಒಬ್ಬೊಬ್ಬರಿಗೆ 6 ತಿಂಗಳಲ್ಲೇ ವಾಸಿ ಆಗ್ಬೋದು, ಕೆಲವೊಬ್ಬರಿಗೆ 8 ತಿಂಗಳಲ್ಲಿ ವಾಸಿ ಆಗ್ಬೋದು, ಕೆಲವೊಬ್ಬರಿಗೆ 1 ವರ್ಷ ಕೂಡ ಟೈಮ್ ತಗೊಳ್ಳುತ್ತೆ, ಎಕ್ಸ್ಪೆಷಲಿ ಪಾರ್ಕಿನ್ಸನ್ಸ್. ಬೇರೆ ಯಾವುದೇ ಕಾಯಿಲೆಗಳಿಗೂ ಅಷ್ಟೊಂದು ಟೈಮ್ ತಗೊಳ್ಳಲ್ಲ. ಯಾಕೆ ಅಂತೇಳಿದ್ರೆ, ಆ ಬ್ರೈನ್ ಸೆಲ್ಸ್ ಇಂಪ್ರೂವ್ ಆಗಬೇಕು. ಆ ಎಲ್ಲಿವರೆಗೂ ಬ್ರೈನ್ ಸೆಲ್ಸ್ ಇಂಪ್ರೂವ್ ಆಗಲ್ವೋ ಅಲ್ಲಿವರೆಗೂ ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಟೆನ್ಷನ್ ಬೇಕಾಗಿಲ್ಲ, ಕೆಳಗಡೆ ನಂಬರ್ ಬರ್ತದಲ್ಲ, ಆ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ಅಥವಾ ಕಾಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಕಾರ್ಯಕ್ರಮ ಮುಗ್ದಾದ ನಂತರ ಕೂಡ ನೋಟಿಗೆ ಮಾತಾಡಬಹುದು ಅಂತ ತಿಳಿಸ್ತಾ, ಮತ್ತೊಬ್ರು ಕಲರ್ ಇದ್ದಾರೆ, ಅವ್ರದ್ದೇನು ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, 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 ಮೋಸ್ಟ್ಲಿ ಕಾಲ್ ಕಟ್ ಆಗಿದೆ ಅನ್ಸುತ್ತೆ.
ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೇ ಬೆಂಗಳೂರಲ್ಲಿ ಇರ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ನಾಳೆ ನಾಳೆ ಹಾಸನಲ್ಲಿ ಇರ್ತೀನಿ 29ನೇ ತಾರೀಕು, ಅಂದ್ರೆ ಮುಂದಿನ ಶುಕ್ರವಾರ ಮೈಸೂರು, ಆದ್ರ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೀನಿ. ಅದು ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದೇನೆಲ್ಲ ಜಗಳೂರಲ್ಲಿ ಇರ್ತೀನಿ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ ಜಗಳೂರು ಅನ್ನೋದು ಮಿಡ್ಲ್ ಕರ್ನಾಟಕ, ದಾವಣಗೆರೆ, ಚಿತ್ರದುರ್ಗ, ಧಾರವಾಡ, ಮತ್ತೆ ಸಿರಗುಪ್ಪ, ಬಳ್ಳಾರಿ, ಮತ್ತೆ ಶಿವಮೊಗ್ಗ, ಹಾವೇರಿ, ಇವ್ರಿಗೆಲ್ಲ ಚಳ್ಳಕೆರೆ, ಇವ್ರಿಗೆಲ್ಲರೂ ಕೂಡ ಆಲ್ಮೋಸ್ಟ್ ಜಗಳೂರು ಹತ್ರ ಆಗುತ್ತೆ. ನೀವು ಬಂದು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು, ಯಾವುದೇ ಥರ ಸಮಸ್ಯೆ ಇದನ್ನು ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನು ಸಮಸ್ಯೆ ಇದೆ ಅಂತ ನೋಡ್ಕೊಂಬರೋಣ. ಹಲೋ, ಹಲೋ ರೀ, ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಹೇಳಿ, ಏನ್ ಸಮಸ್ಯೆ ಇದೆ? ಈ ನಮ್ಮ ಮಗಳು 18 ವರ್ಷ ತೆಗ್ಯಾರ. ಓಕೆ, ಆಕಿಗೆ ನಡ್ದಾಗಿಂತ ನಡಗ್ ಬರ್ತೈತ್ರಿ, ಒಟ್ಟ ನಡಗ್ತಾಳ್ರಿ. ನಡಗ್ತಾಳ? ರೀ. ಓಕೆ ಅಮ್ಮ, ಅದು ಸ್ಟಾರ್ಟಿಂಗ್ ಅಲ್ಲಿ ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಮ್ಮ, ಆ ಪಾರ್ಕಿನ್ಸನ್ಸ್ ಇರುವಾಗ ಈ ರೀತಿ ಆಗೋದು ಸರ್ವೇ ಸಾಮಾನ್ಯ. ಇವಾಗಂತೂ ಚಿಕ್ಕವರಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಪಾರ್ಕಿನ್ಸನ್ಸ್, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಜೀನ್ಸ್ ಪ್ರಾಬ್ಲಮ್ ಇರ್ಬೋದು, ಇನ್ನೊಂದು ಊಟದಲ್ಲಿ ನೀವು ಜಾಸ್ತಿ ತುಪ್ಪ ತಿಂದಲ್ಲ ಇರೋದು, ಅಥವಾ ತುಂಬ ಯೋಚನೆ ಮಾಡೋದು, ಅವುಗಳಿಂದನೂ ಈ ಪಾರ್ಕಿನ್ಸನ್ಸ್ ಬರೋ ಚಾನ್ಸಸ್ ಇರುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು, ನಾನು ಅವಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು ಅಂತ ಹೇಳಿದ್ರೆ ಮೋಟಾರ್ ನ್ಯೂರನ್ ಡಿಸೀಸ್ ಅಂತ ಹೇಳ್ತೀವಿ, MND ಅಂತ ಹೇಳ್ತೀವಿ. ಆ ಮೋಟಾರ್ ನ್ಯೂರನ್ ಡಿಸೀಸ್ ಇದ್ದಾಗಲೂ ಕೂಡ ಈ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ, ಅಥವಾ ಸ್ಪೈನಲ್ ಕಾರ್ಡ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು ಅದರಿಂದನೂ ಆಗಿರ್ಬೋದು, ಅಥವಾ ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿರ್ಬೋದು. ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ, ಗಾಬರಿ ಬೇಕಾಗಿಲ್ಲಮ್ಮ. ನೀವು ಧಾರವಾಡದಿಂದ ಕಾಲ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಮುಂದಿನ ತಿಂಗಳು 5ನೇ ತಾರೀಕು, ಅಂದ್ರೆ ನಾಳೆ 15 ಡೇಸ್ಗೆ ಧಾರವಾಡ ಅಲ್ಲ ಸಿಗ್ತೀನಿ, ನೀವು ನೇರವಾಗಿ ಬಂದು ಕೂಡ ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಇದು ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನು ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನಮಸ್ತೆ ಅಮ್ಮ. ಮಗ ಪದೇ ಪದೇ ಶೀತ ಆಗ್ತೈತ್ರಿ, ಒಂದ್ ಸ್ವಲ್ಪ ಫ್ಯಾನಿನ ಗಾಳಿ ಬಿಟ್ಟಿದ್ರೆ ಓಕೆ, ಗಡ್ಡೆ ಅಡ್ಡಿದ್ರೆ ಎಲ್ಲ ಚಂಡಿ ಶೀತ ಆಗ್ಬಿಡ್ತೈತ್ರಿ ಅವಂಗ. ಅದಕ್ಕೆ ಏನ್ ನಿಮ್ಗೆ ಭೇಟಿ ಆಗ್ಬೇಕಾಗುತ್ತೆ? ಯಾವಾಗ ಯಾವೂರಿಂದ ಮಾತಾಡ್ತಾ ಇದ್ರಮ್ಮ? ನಾವು ಆಡೂರಿಂದ ರೀ. ಹಾವೇರಿ ಜಿಲ್ಲೆನಾ? ಓಕೆ ಅಮ್ಮ, ನೋಡಿ, ಇದೇನಂತ ಹೇಳಿದ್ರೆ ಮೂಗಲ್ಲಿ ದುರ್ಮಾಂಸ ಬೆಳೆದಾಗ ಅಥವಾ ಬಾಡಿ ಒಳಗೆ ಹಿಸ್ಟಮೈನ್ಸ್ ಅಂತ ಹೇಳ್ತೀವಿ, ಯಾವಾಗ ಬಾಡಿ ಒಳಗೆ ಹಿಸ್ಟಮೈನ್ಸ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಅವಾಗ ಈ ರೀತಿ ಅಲರ್ಜಿ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಯಾವೆಲ್ಲ ಕಾರಣಗಳಿಂದ ಅಲರ್ಜಿ ಆಗ್ಬೋದು? ಒಬ್ಬೊಬ್ರಿಗೆ ಶೀತದ ಅಲರ್ಜಿ ಆಗುತ್ತೆ, ಕೆಲವೊಬ್ರಿಗೆ ಫ್ಯಾನ್ ಅಲರ್ಜಿ ಆಗುತ್ತೆ, ಕೆಲವೊಬ್ರಿಗೆ ಎಸಿ ಅಲರ್ಜಿ ಆಗುತ್ತೆ, ಇನ್ನು ಕೆಲವೊಬ್ರಿಗೆ ಡಸ್ಟ್ ಅಲರ್ಜಿ ಇರುತ್ತೆ, ಕೆಲವೊಬ್ರಿಗೆ ಕಾಟನ್ ಬಟ್ಟೆಗಳ ಅಲರ್ಜಿ ಇರುತ್ತೆ. ಯಾವ್ದು ಅಲರ್ಜಿ ಬಂದಿದೆ ಅಂತ ನೋಡಿ ಅವಾಯ್ಡ್ ಮಾಡ್ಕೋಬೇಕು, ಜೊತೆಗೆ ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಹಂಗೆ ಬಿಟ್ಕೊಳ್ತಾ ಹೋದ್ರೆ ಅಸ್ತಮಾ ಕನ್ವರ್ಟ್ ಆಗ್ಬೋದು, ಅಥವಾ ಮೂಗಲ್ಲಿ ದುರ್ಮಾಂಸ ಬೆಳಿಬೋದು, ಗಂಟಲಲ್ಲಿ ಶೀತದ ಗಡ್ಡೆಗಳು ಕಡ ಆಗ್ಬೋದು, ಸೈನಸೈಟಿಸ್ ಆಗ್ಬೋದು. ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ಅದು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತು, ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅದಾದ್ಮೇಲೆ ಹರಿದ್ರಾದಿ ಚೂರ್ಣ, ಪಾಚನಾಮೃತ ಕಷಾಯ, ಕಲ್ಯಾಣಕ್ಷಾರ, ರಾಸ್ನಾದಿ ಲೇಪ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಇನ್ನು ಶೀನ ನೆಗಡಿ ಬರ್ತಾ ಇರಲಿ ಕಂಪ್ಲೀಟ್ ವಾಸಿ ಮಾಡಬಹುದು, ಟೆನ್ಷನ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ, ಮತ್ತೊಬ್ರು ಕರಾರ್ ಇದ್ದಾರೆ, ಅವ್ರದ್ದೇನು ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಹಲೋ, ಓಕೆ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ನೋಡಿ, ನೀವು ಹಾವೇರಿಯಿಂದ ಫೋನ್ ಮಾಡ್ತಾ ಇದ್ದೀರಲ್ವಾ, ಗುರುವಾರ ಶುಕ್ರವಾರ ಬಿಟ್ಟು ಉಳಕಿದ್ದೀನಿ, ಎಲ್ಲ ಜಗಳೂರಲ್ಲೇ ಇರ್ತೀನಿ, ನಿಮ್ಗೆ ಜಗಳೂರು ಹತ್ರ ಆಗುತ್ತೆ, ದಾವಣಗೆರೆ ಹತ್ರ ಜಗಳೂರು ಅಷ್ಟೇ, ಅದು ಬಿಟ್ಬಿಟ್ಟು 5ನೇ ತಾರೀಕು ಧಾರವಾಡಲ್ಲೇ ಸಿಗ್ತೀನಿ, ನೀವು ಅಲ್ಲಿ ಕೂಡ ಬಂದು ನೇರವಾಗಿ ಭೇಟಿ ಆಗ್ಬೋದು. ನಿಮ್ದು ಯಾವುದೇ ಥರ ಸಮಸ್ಯೆ ಇದ್ರೂ ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನು ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಹಲೋ ಸರ್, ಹೇಳಿ. ಯಾವೂರಿಂದ? ಚಾಮರಾಜನಗರ. ಹೇಳಿ, ಏನ್ ಸಮಸ್ಯೆ ಇದೆ? ಆತರ ಆಗತ್ತಾ? ನಾನು ಅವಾಗ್ಲೇ ತಿಳಿಸ್ಕೊಟ್ಟಿದ್ದೀನಲ್ವಾ, ಏನಂತ ಹೇಳಿದ್ರೆ ಬಾಡಿ ಒಳಗೆ ವಾಯು ಅಂಶ ಜಾಸ್ತಿ ಆದಾಗ ಅದು ಬೆನ್ನಿಗೆ ಹೋಗುತ್ತೆ, ಬೆನ್ನು ಹಿಡ್ಕೊಂಬಿಡುತ್ತೆ, ಎದೆಗೆ ಹೋಗುತ್ತೆ, ಎದೆ ಹಿಡ್ಕೊಂಬಿಡುತ್ತೆ, ಮೀನ್ ಕಂಡಗಳಿಗೆ ಹೋಗುತ್ತೆ, ಅಲ್ಲಿ ಹಿಡ್ಕೊಂಬಿಡುತ್ತೆ, ಅಥವಾ ಕತ್ತಿಗೆ ಹೋಗುತ್ತೆ, ಅಲ್ಲಿ ಹಿಡ್ಕೊಂಬಿಡುತ್ತೆ. ಇದು ಹೆಂಗೆ ಅಂತ ಹೇಳಿದ್ರೆ ವಿಚಿತ್ರ ವಿಚಿತ್ರ ಕಾಯಿಲೆ. ಇವಾಗ 100 ಜನ ಬಂದ್ರು ಅಂತ ಹೇಳಿದ್ರೆ 100 ಜನದಲ್ಲೂ ಒಬ್ಬೊಬ್ರು ಒಂದೊಂದರ ಲಕ್ಷಣಗಳು ಹೇಳ್ತಾ ಇರ್ತಾರೆ. ಸೊ ಏನೂ ಗಾಬರಿ ಮಾಡಬೇಡಿ. ಈ ಗುಲ್ಮ ಅನ್ನೋದು ಶುಶ್ರುತಾಚಾರ್ಯರು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿರ್ತಕ್ಕಂಥ ಆಯುರ್ವೇದದ್ದು
ಆಯುರ್ವೇದದಲ್ಲಿ ಇರ್ತಕ್ಕಂಥ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಕಾಯಿಲೆನೆ ಅಂತಲೇ ಹೇಳ್ಬೋದು. ಇದು ಎಲ್ಲೂ ವಾಸಿ ಆಗಲ್ಲ, ಬಿಕಾಸ್ ಎಷ್ಟೊಂದು ಮಾತ್ರೆಗಳು ತಗೊಂಡು ಬರ್ತಾ ಇರ್ತಾರೆ, ದಿನಾ ಒಂದೊಂದು ಮಾತ್ರೆ ತಗೊಂಡಿಲ್ದಂಗೆ ನನ್ನ ದಿನಾನೇ ಸ್ಟಾರ್ಟ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಟೆನ್ಷನ್ ಬೇಕಾಗಿಲ್ಲ, ಎಲ್ಲಿವರೆಗೂ ವಿರೇಚನ ಟ್ರೀಟ್ಮೆಂಟ್ ಆಗಲ್ವೋ ಅಲ್ಲಿವರೆಗೂ ಈ ಕಾಯಿಲೆ ಇದ್ದಿದ್ದೇ. ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯಿತು ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿಯಾಗುತ್ತೆ. ಜೊತೆಗೆ ಅವಿಪತ್ತಿಕರ ಚೂರ್ಣ, ಮಧುಯಷ್ಟಿತೈಲ, ಪಾಚನ ಅಮೃತ ಕಷಾಯ, ಕಲ್ಯಾಣಕ್ಷಾರ, ಕಾಂಕನವಟಿ ಈ ರೀತಿ ಮೆಡಿಸಿನ್ಸ್ ಇರುತ್ತೆ. ನಿಮ್ಗೆ ಏನೇನು ಆಗಿದೆ ಅಂತ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ವಾಸಿ ಮಾಡ್ಬೋದು. ಗಾಬರಿ ಮಾಡ್ಕೊಳ್ಳೋದು ಬೇಡ. ಚಾಮರಾಜನಗರ ಅಂತ ಹೇಳಿದ್ರೆ ನಿಮಗೆ ಹಾಸನ್ ಮತ್ತೆ ಮೈಸೂರು ಎರಡು ಆಲ್ಮೋಸ್ಟ್ ಹತ್ರ ಆಗುತ್ತೆ. ನಿಮ್ಗೆ ನೀನು ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ ಅಡ್ರೆಸ್ ಎಲ್ಲ ಕೇಳಿಕೊಂಡು ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ಇದ್ದಾರೆ, ಅವ್ರದ್ದೇನು ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ ಮಾ, ಹೇಳಿ, ಏನ್ ಸಮಸ್ಯೆ ಇದೆ? ನಾವು ಬೆಂಗಳೂರಿಂದ ಸರ್. ಹೇಳಿ ಮ್ಯಾಮ್. ಬೆಂಗಳೂರಲ್ಲಿ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್? ಅದು 56 ವರ್ಷ, ನಮಗೆ 70 ಕೆಜಿ ಇದ್ದೀವಿ, ವೇಟ್ ಲಾಸ್ ಮಾಡಿಸ್ಬೇಕು ಅದಕ್ಕೋಸ್ಕರ. ಹೌದಮ್ಮ. ಮಲ್ಲೇಶ್ವರಂ ಸಂಪಿಗೆ ರೋಡಲ್ಲಿ ಮೇನ್ ರೋಡಲ್ಲೇ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆ. ಕಾಡು ಮಲ್ಲೇಶ್ವರ ದೇವಸ್ಥಾನದ ಪಕ್ಕನೇ ಈಶಾ ಡಯಾಗ್ನೋಸ್ಟಿಕ್ ಅಂತ ಇದೆ, ಅಲ್ಲಿ ಮೇಲ್ ಥರ್ಡ್ ಫ್ಲೋರ್ ಅಲ್ಲಿ ಸಿಗ್ತೀನಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಸಿಗ್ತೀನಿ. ನೀವು ಬಂದು ನೇರವಾಗಿ ಭೇಟಿ ಆಗ್ಬೋದು. ಕೆಳಗಡೆ ನಂಬರ್ ಬರ್ತಾ ಇದಾರಮ್ಮ, ನಿಮಗೆ ಬರ್ಕೊಳಕ್ಕಾಗಿಲ್ಲ ಅಂದ್ರೆ ಜಸ್ಟ್ ಫೋಟೋ ತಗೊಂಡು ಇಟ್ಕೊಳ್ಳಿ, ಖಂಡಿತವಾಗ್ಲೂ ಅದಕ್ಕೆ ಫೋನ್ ಮಾಡಿ ನಾನಾದ್ರೂ ಮಾತಾಡ್ತೀನಿ ಅಥವಾ ನನ್ನ ಅಸಿಸ್ಟೆಂಟ್ ಅದನ್ನ ನಿಮ್ಮೊಟ್ಟಿಗೆ ಮಾತಾಡ್ತಾರೆ ಅಂತ ತಿಳಿಸ್ತಾ. ಇವಾಗ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ಈ ಮೈಗ್ರೇನ್ ಹೆಡ್ಏಕ್ ಬಂದಿತ್ತು ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. ಹಂಗಾಗ್ಬಿಟ್ಟು ಒಂದು ಸಿಂಪಲ್ ಆಗಿರ್ತಕ್ಕಂಥ ಟಿಪ್ಸ್ ಹೇಳಬೇಕು ಅಂತ ಹೇಳಿದ್ರೆ, ನೀವು ಯಾವಾಗ್ಲೂ ಈ ಸನ್ ಗ್ಲಾಸಸ್ ಬರುತ್ತಲ್ವ ಅದನ್ನ ಯೂಸ್ ಮಾಡಿ, ಅಥವಾ ಹೊರಗಡೆ ಹೋಗುವಾಗ ಸ್ವಲ್ಪ ಸನ್ ಗ್ಲಾಸಸ್ ಯೂಸ್ ಮಾಡಿ. ಅವಾಗ ಕಣ್ಣಿಗೆ ಸ್ಟ್ರೈನ್ ಆಗೋದು ಅಥವಾ ಈ ಮೈಗ್ರೇನ್ ಹೆಡ್ಏಕ್ನ ಸ್ವಲ್ಪ ಮಟ್ಟಿಗೆ ಆದಷ್ಟು ಅವಾಯ್ಡ್ ಮಾಡ್ಬೋದು. ಕೆಲವೊಂದ್ಸರಿ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಏನೋ ಹೋಗ್ಲೇಬೇಕಾಗತ್ತೆ ಅಂತವರು ಜಾಸ್ತಿ ಹೋಗ್ಬೇಡಿ, ಆದರೆ ಸನ್ ಗ್ಲಾಸಸ್ ಯೂಸ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಜೊತೆಗೆ ಏನು, ನಾನು ಅವಾಗಲೇ ಒಂದು ಟಿಪ್ ಹೇಳ್ಕೊಟ್ಟಿದ್ದೀನಿ ಏನು ಅಂತ ಹೇಳಿದ್ರೆ, ಒಂದು ಟೀ ಲೋಟದಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಜೇನುತುಪ್ಪ ಮತ್ತೆ ಏನು ರೋಸ್ ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಅತ್ತಿ ಒಂದಿಷ್ಟು ಅಗಲ ಮಾಡಿ ಅದ್ರಲ್ಲಿ ನೆನೆಸ್ಬಿಟ್ಟು ಕಣ್ಣ ಮೇಲೆ ಇಟ್ಕೊಳ್ತಾ ಬನ್ನಿ, ಕಣ್ಣು ತಂಪಾಗಿರುತ್ತೆ. ಜೊತೆಗೆ ಇದನ್ನ ಟಿಪ್ನ ಈ ಎಕ್ಸಾಮ್ ಗೋಯಿಂಗ್ ಸ್ಟೂಡೆಂಟ್ಸ್ ಇರ್ತಾರಲ್ವಾ ಅವ್ರು ಫಾಲೋಅಪ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಒಂದ್ಸರಿ ಮಾಡಿದ್ರೆ ಆಲ್ಮೋಸ್ಟ್ ಒಂದು 6 ಅವರ್ಸ್ ನಿದ್ದೆ ಮಾಡಿದಷ್ಟು ಫ್ರೆಶ್ ಆಗಿರ್ತೀರಾ, ನೀವು ಓದ್ಕೊಳಕ್ಕೂ ಅನುಕೂಲ ಆಗುತ್ತೆ, ಜಾಸ್ತಿ ಮಾರ್ಕ್ಸ್ ತೆಗೆದಕ್ಕೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ. ಈ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ಕಾಲ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರಿಗೆ ಫೋನ್ ಮಾಡಿ. ಕಾರ್ಯಕ್ರಮ ಮುಗ್ದಾದ ನಂತರ ನಾನಾದರೂ ಮಾತಾಡ್ತೀನಿ ಅಥವಾ ನನ್ನ ಅಸಿಸ್ಟೆಂಟ್ ಆದರೂ ನಿಮಗೆ ಗೈಡ್ ಮಾಡ್ತಾರೆ ಅಂತ ತಿಳಿಸ್ತಾ. ನಮ್ಮ ಕಾರ್ಯಕ್ರಮದ ಮೇನ್ ಉದ್ದೇಶ ಅಷ್ಟೇ, ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ಖುಷಿಯಾಗಿರಬೇಕು ಅಂತ. ಮತ್ತೆ ಮುಂದಿನ ಸಂಚಿಕೆಗಳಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ.